ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ತಾವು ನೋಡ್ತಿದ್ದೀರಾ ಕರಾವಳಿ ಕರ್ನಾಟಕದ ಹೆಮ್ಮೆ, ದೈ ಜಿವಲ್ 247. ಸೋಮವಾರ ಡಿಬೇಟ್ ಅವರ್. ಡಿಬೇಟ್ ಅವರ್ನಲ್ಲಿ ನಾವು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ ಕೊರೋನಾ, ಶಾಲೆ ಮತ್ತು ಶಿಕ್ಷಣ. ನಮ್ಮೊಂದಿಗಿದ್ದಾರೆ ತನ್ನನ್ನು ತಾನು ಸುಮಾರು 3.5 ದಶಕಗಳಷ್ಟು 35 ಇಯರ್ಸ್ 35 ವರ್ಷಗಳ ಕಾಲಕ್ಕೆ ಶಿಕ್ಷಕನಾಗಿ ಶೈಕ್ಷಣಿಕ ಸೇವೆಯಲ್ಲಿ, ಶಿಕ್ಷಣದ ಯಜ್ಞದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೆಳಗಿದವರು. ಅಧ್ಯಕ್ಷರು ICSE ಮತ್ತು CBSE, ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್ ಮತ್ತು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಇದರ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಸಂಘದ ಅಧ್ಯಕ್ಷರು ಶ್ರೀ ವಿದ್ಯಾವಂತ ಆಚಾರ್ಯ. ಸರ್, ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೀಕ್ಷಕರೇ, ಕೊರೋನಾ ಸಂದರ್ಭದಲ್ಲಿ ಶಿಕ್ಷಣದ ಯಜ್ಞ ಏನಿದೆ ಅದು ನಿಲ್ಲಬಾರದು, ಆನ್ಲೈನ್ ಕ್ಲಾಸಸ್ಗಳು ಮಾಡಬೇಕು ಅಂಥೇಳಿ ಕೆಲವರು ತಜ್ಞರು ಹೇಳ್ತಾರೆ. ಸರ್ಕಾರನೂ ಕೂಡ ಇದಕ್ಕೆ ಮೊದಲು ಬೇಡ ಉದಾಸೀನ ತೋರಿಸಿದರೂ ಕೂಡ ಮತ್ತೆ ಈಗ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಆನ್ಲೈನ್ ಕ್ಲಾಸಸ್ ಎಂಬುದು ಭಾರತೀಯ ಶಿಕ್ಷಣ ಪರಂಪರೆಗೆ ಮತ್ತು ನಮಗೆ ವಿಶೇಷವಾಗಿ ಸಣ್ಣ ಮಕ್ಕಳಿಗೆ LKGಯಿಂದ ಹಿಡಿದು ಸಾಧಾರಣ PUCವರೆಗೆ ಇದೊಂದು ಹೊಸತು, ಸ್ಪೆಷಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯವರೆಗೆ. ಈ ಸಂದರ್ಭದಲ್ಲಿ ನಮ್ಮಂತಹ ರಾಜ್ಯದಲ್ಲಿ ಅಥವಾ ನಮ್ಮಂತಹ ಜಿಲ್ಲೆಗಳಲ್ಲಿ ಇದು ಎಷ್ಟು ಸಮಂಜಸ ಮತ್ತು ಎಷ್ಟು ಮನೋವೈಜ್ಞಾನಿಕ ಎಂಬುದಾಗಿ ಮಾತಾಡಲಿಕ್ಕಿದ್ದೇವೆ. ತಾವು ಕರೆಯನ್ನು ಮಾಡಿಕೊಳ್ಬೋದು ಒಂದು 5 ನಿಮಿಷದ ನಂತರ. ಸರ್, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಯಾವುದೇ ಸರ್ಕಾರ ಇರಲಿ ಅದರ ಕರ್ತವ್ಯ. ಆದರೆ ಆ ಕೆಲಸವನ್ನು, ಅಸಡ್ಡೆಯನ್ನು ತೋರಿಸುವ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾವುದೇ ಆದೇಶವನ್ನು ಪಾಲಿಸದೆ ತಮ್ಮ ಹಿತದೃಷ್ಟಿಯಿಂದ ಮಕ್ಕಳ ಮತ್ತು ಮಕ್ಕಳ ಸರ್ವಾಂಗೀಣ ಒಂದು ಅಭಿವೃದ್ಧಿಯಲ್ಲಿ ಇದು ಕ್ಲಾಸಸ್ ಮಾಡಬೇಕು, ಅವರನ್ನೊಂದು ಎಂಗೇಜ್ನಲ್ಲಿ ಇಡಬೇಕು ಅಂತೇಳಿ ಆನ್ಲೈನ್ ಕ್ಲಾಸಸ್ಸನ್ನು ಪ್ರಾರಂಭವನ್ನು ಮಾಡಿದರು. ಆದರೆ ಅದಕ್ಕೆ ಅಪಸ್ವರ ಬಂತು, ಯಾಕೆ? ನೋಡಿ, ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸಮಾಜದ ಒಂದು ಕರ್ತವ್ಯ ಏನಿದೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥದ್ದು. ಈಗ ಸರ್ಕಾರದ ಅತ್ಯಂತ ದೊಡ್ಡ ಜವಾಬ್ದಾರಿ ಇದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸದೆ ಅದನ್ನು ಮುಂದುವರಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕಾದದ್ದು. ಈಗ ಕೊರೋನಾ ಸಮಯದಲ್ಲಿ ಬೇರೆ ಯಾವುದೇ ಆಯ್ಕೆ ಇಲ್ಲದೇ ಇರುವಾಗ ನಮ್ಮಂತಹ ಒಂದು ಶಿಕ್ಷಣ ಸಂಸ್ಥೆಗಳು, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಆನ್ಲೈನ್ ಕ್ಲಾಸಸ್ ಅಂತೇಳಿ ನಾವು ಶುರು ಮಾಡಿದ್ದೇವೆ. ಈಗ ಬೇರೆ ಯಾವುದೇ ಆಯ್ಕೆ ಇದ್ದರೆ ನಾವು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಆಲೋಚನೆ ಮಾಡ್ಬೋದಿತ್ತು. ಅಂತಹ ಒಂದು ಕಾರ್ಯಕ್ರಮ ಇಲ್ಲದೇ ಇರುವಾಗ ಎಲ್ಲ ಬಾಗಿಲು ಮುಚ್ಚಿವೆ, ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಆದಷ್ಟು ಪ್ರಯತ್ನ ಪಟ್ಟು ಮಾಡುವ ಎಂಬ ದೃಷ್ಟಿಯಿಂದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದನ್ನು ಆರಂಭ ಮಾಡಿದ್ದೇವೆ. ಈಗ ನಮಗೂ ಗೊತ್ತಿದೆ, ಒಂದು ಶಾಲೆಗೆ ಮಕ್ಕಳು ಹೋಗಿ ಅಲ್ಲಿ ಕಲಿಯುವಂಥದ್ದು ಮತ್ತೆ ಮನೆಯಲ್ಲಿ ಕುತ್ಕೊಂಡು ಆನ್ಲೈನ್ ಕಲಿಯುವಂಥದ್ದು ಒಂದು ಅಜಗಜಾಂತರ ವ್ಯತ್ಯಾಸ ಇದೆ, ಅದು ನಾವು ಒಪ್ಪಿಕೊಳ್ತೇವೆ. ಮತ್ತು ಎಂದಿಗೂ ಸಹ ಆನ್ಲೈನ್ ಶಿಕ್ಷಣ ಒಂದು ಶಾಲೆಗೆ ಹೋಗಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಕಲಿಯುವ ಶಿಕ್ಷಣಕ್ಕೆ ಪರ್ಯಾಯವಾಗಿ ಇರುವುದಿಲ್ಲ. ಸಬ್ಸ್ಟಿಟ್ಯೂಟ್. ಆದರೆ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತೇಳಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಿಕೊಳ್ತಾ ಇದ್ದಾವೆ. ಸೊ ಮತ್ತೆ ನಮಗೆ ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕು. ಪೋಷಕರು ಸುಮಾರು 90% ಹೆಚ್ಚಿನ ಪೋಷಕರು ಇದನ್ನು ಒಪ್ತಾ ಇದ್ದಾರೆ. ಎಲ್ಲರೂ ಸಹ ದಯಮಾಡಿ ನೀವು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡಿ, ಇಲ್ಲದ್ರೆ ಮಕ್ಕಳು ಸುಮ್ಮನೆ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಕಲಿಯೋ ಒಂದು ಮೊಬೈಲ್ ಮತ್ತು ಟಿವಿಯಲ್ಲಿ ಎಲ್ಲ ಇರ್ತಾರೆ, ಅದು ನಡೀಲಿ ಅಂತೇಳಿ ನಮಗೆ ತುಂಬ ಪೋಷಕರು ಒತ್ತಾಯ ಮಾಡಿದ್ರಿಂದ ಇದನ್ನು ಮಾಡಬೇಕಾಯಿತು. ಮೊದಲು ಲಾಕ್ಡೌನ್ ಆದಾಗ ನಾವು ಸಹ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳ್ಕೊಳ್ತಾ ಇದ್ದಾಗ ಮತ್ತೆ ಇದನ್ನು ಆನ್ಲೈನ್ ಕ್ಲಾಸ್ ಮಾಡಿ ಅಂತೇಳಿ ತುಂಬ ಪೋಷಕರು ನಮಗೆ ಒತ್ತಾಯ ಮಾಡಿದರು. ಇದು ನಮ್ಮ ಶಾಲೆ ಅಂತೇಳಲ್ಲ, ಈ ನಮ್ಮ ಎಲ್ಲ ICSE CBSE ಶಾಲೆಗಳಲ್ಲಿ ಇದೇ ವಿಚಾರ ಇದೆ. ಸರಿ, ಈಗ ಇದೊಂದು ಹೊಸ ವಿಚಾರ. ಈಗ ICSE ಮತ್ತು CBSE ಶಾಲೆ ಅಂತ ಹೇಳುವಾಗ ಶ್ರೀಮಂತರ ಶಾಲೆ, ಶ್ರೀಮಂತರ ಮಕ್ಕಳು ಎಂಬುದಕ್ಕೊಂದು ತಪ್ಪು ಕಲ್ಪನೆ. ಅದರಲ್ಲಿ ಬಡವನ ಮಕ್ಕಳು ಕೂಡ ಬರ್ತವೆ. ಯಾಕೆಂದರೆ ನನಗೆ ಶಿಕ್ಷಣ ಸಿಗಲಿಲ್ಲ, ನನ್ನ ಮಕ್ಕಳಿಗಾದರೂ ಸಿಗಲಿ ಅಂತ ಹೇಳಿ ಅವನು ಸೇರಿಸ್ಕೊಳ್ತಾನೆ. ಆದರೆ ಆ ಇನ್ಫ್ರಾಸ್ಟ್ರಕ್ಚರ್ಗಳು ಅವತರಲ್ಲಿ ಇದೆ ಎಂಬುದಾಗಿ ಸಂಸ್ಥೆಯವರು ಯೋಚನೆ ಮಾಡಿದೆಯಾ? ಮೇ ಬಿ ರೇಂಜ್ ಇದೆಯಾ, ಮೊಬೈಲ್ಗೆ ಡಾಟಾ ಇದೆಯಾ, ಅವನಲ್ಲಿ ಸ್ಮಾರ್ಟ್ಫೋನ್ ಇದೆಯಾ,
ಮಾಡ್ತೀಯಾ, ಇಂಥದ್ದೆಲ್ಲೂ ಏನಾದರೂ ಯೋಚನೆ ಮಾಡಿದ್ದುಂಟು ಆರಂಭ ಮಾಡೋದು ಮೊದಲು? ಖಂಡಿತ, ಇದೇನು ತಕ್ಷಣ ಇವತ್ತು ನಾವು ಆಲೋಚನೆ ಮಾಡಿ ನಾಳೆ ಬೆಳಿಗ್ಗೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಲ್ಲ. ಹಾಗಲ್ಲ, ಸುಮಾರು ಒಂದು 20-25 ದಿನ ಇದ್ರ ಬಗ್ಗೆ ಕೆಲಸ ಮಾಡಿ ಮತ್ತು ಅದಕ್ಕೆ ಬೇಕಾದಂಥ ಆ್ಯಪ್ಗಳನ್ನು ನಾವು ಮಾಡಿಸಿಕೊಂಡು ಮತ್ತು ಎಲ್ಲ ಪೇರೆಂಟ್ಸ್ಗೆ ಕಂಟಿನ್ಯೂಸ್ ಆಗಿ ನಾವು ಅವರ ವಾಟ್ಸಪ್ ಮುಖಾಂತರ ಅವರಿಗೆ ಮೆಸೇಜ್ ಕೊಟ್ಟು ಮತ್ತು ನಾವು ಅದಕ್ಕೆ ಕಾನ್ಫಿಗರೇಷನ್ ಹೇಳ್ತೇವೆ. ಇಂತಿಷ್ಟು ಕಾನ್ಫಿಗರೇಷನ್ನ, ಇದು ಲ್ಯಾಪ್ಟಾಪ್ ಬೇಕು ಅಥವಾ ಸೆಲ್ ಫೋನ್ ಇರಬೇಕು ಮತ್ತು ಸ್ಪೀಡ್ ಎಷ್ಟಿರಬೇಕು ಅಂತೇಳೆಲ್ಲ ಹೇಳಿ ಎಲ್ಲರೂ ಸಹ ಆಯಿತು ಅಂತ ಹೇಳಿದ ನಂತರ ಶುರು ಮಾಡಿದ್ದು. ಮೊತ್ತ ಮೊದಲು ಶುರು ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿದೆ, ಕೆಲವು ಪೇರೆಂಟ್ಸ್ ಎಲ್ಲ ಅಷ್ಟು ಒಳ್ಳೇದಾಗಿ ಬರ್ತಾ ಇಲ್ಲ, ವಿಡಿಯೋದಲ್ಲಿ ಪ್ರಾಬ್ಲಮ್ ಇದೆ, ಆಡಿಯೋದಲ್ಲಿ ಪ್ರಾಬ್ಲಮ್ ಇದೆ ಹೇಳ್ತಾ ಇದ್ರು. ಬಟ್ ಯಾವುದು ಹೊಸತ್ತು ಒಂದು ಇದಕ್ಕೆ ಬರುವಾಗ ಅದು ಯಾವಾಗಲೂ ಅಪಸ್ವರ ಇದ್ದದ್ದೇ, ಉಗ್ಗಿಕೊಳ್ಳೋದು ಬಹಳ ಕಷ್ಟ. ಭಾರತಕ್ಕೆ 1986 ನಲ್ಲಿ ಕಂಪ್ಯೂಟರ್ ಬರುವಾಗ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಂಪ್ಯೂಟರ್ ಇಲ್ಲದೆ ಕೆಲಸ ಆಗ್ತಾ ಇಲ್ಲ, ಆನ್ಲೈನ್ ಕ್ಲಾಸ್ ಕೂಡ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ವಿಚಾರ ಮತ್ತೆ ಹೇಳ್ತೇನೆ, ಈ ಇದು ಎಲ್ಲ ಶಿಕ್ಷಕರಿಗೂ ಪ್ರಾಂಶುಪಾಲರಿಗೂ ಹೊಸ್ತೆ. ಆದ್ದರಿಂದ ನಾವು ಶಿಕ್ಷಕರಿಗೆ ಸುಮಾರು ಒಂದು 15 ದಿನ ಟ್ರೈನಿಂಗ್ ಕೊಟ್ಟಿದ್ದೇವೆ. ಇವನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಸುಮ್ಮನೆ ಹೇಳ್ತಾ ಇರ್ತಾರೆ ವಿನಃ, ಶಿಕ್ಷಕರಿಗೂ ಅವರ ಮನೆಯಿಂದ ತರಬೇತಿ ಕೊಟ್ಟು ಅವರ ಪ್ರತಿಯೊಬ್ಬರಿಗೂ ಲ್ಯಾಪ್ಟಾಪ್ ಕೊಟ್ಟು. ನೀವು ಕರೆಯುವಂಥ ಸಂದರ್ಭವೂ ಕೂಡ ಭಾಳ ಕಷ್ಟ ಇತ್ತು, ಯಾಕಂದರೆ ಅವರು ಲಾಕ್ಡೌನಲ್ಲಿ ಹೊರಗೆ ಬರಬೇಕು. ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿರೋದು, ಎಲ್ಲಿಂದ? ಉರ್ವಸ್ತೂರಿಂದ ಸರ್. ಹೆಸರು ಗೊತ್ತಾಗ್ಲಿಲ್ಲ. ನಾರ್ಬರ್ಟ್ ಅಂತ. ನಾರ್ಬರ್ಟ್? ಹೌದು ಸರ್. ಸರ್ ಹೇಳಿ, ನಮ್ಮೊಂದಿಗೆ ಶ್ರೀ ವಿದ್ಯಾವಂತ ಆಚಾರ್ಯ ಇದ್ದಾರೆ, ಪ್ರಾಂಶುಪಾಲರವರು. ಟಿವಿಯ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಬೇಕು ನಾರ್ಬರ್ಟ್ ಸರ್. ಓಕೆ ಸರ್, ಕೇಳಿ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ. ಇವಾಗ ಸರ್ ಆನ್ಲೈನ್ ಕ್ಲಾಸ್ ಅಲ್ಲಿ ಈ ಯು ಕೆ ಜಿ, ಎಲ್ ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ಲಾಸಸ್ ತಗೊಂಡ್ರೆ ಅವರಿಗೆ ಅದರದ್ದು ಏನು ಪರಿಣಾಮ, ಏನು ಅರ್ಥ ಆಗಬಹುದು ಅದರಲ್ಲಿ? ಸರಿ, ಯಾ ಆ್ಯಕ್ಚುಲಿ ನಾವು ಸಹ ಅದನ್ನು ಒಪ್ತೇವೆ. ಮತ್ತು ಎಲ್ ಕೆ ಜಿ ಅಥವಾ ಪ್ರೀ ಎಲ್ ಕೆ ಜಿ ಸಣ್ಣ ಮಕ್ಕಳಿಗೆಲ್ಲ ದೊಡ್ಡ ಮಕ್ಕಳಿಗೆ ಕಲಿಸುವಷ್ಟು ಕ್ಲಾಸನ್ನು ಮಾಡಬೇಕಂತ ನಾವು ಹೇಳುವುದಿಲ್ಲ. ಅವ್ರಿಗೆ ಸಣ್ಣ ಮಟ್ಟಿಗೆ ದಿನಕ್ಕೆ ಒಂದು 10-15 ನಿಮಿಷದ ಏನಾದರೂ ಒಂದು ವಿಚಾರ ಹೇಳಿ, ಮತ್ತು ಪೇರೆಂಟ್ಸ್ ತಾಯಿ ತಂದೆ ಸಹ ಅವರ ಒಟ್ಟಿಗೆ ಇದ್ದು ಅವರಿಗೆ ಆಟೋಟ ಆಗುವಂತಹ ಒಂದು ಕಾರ್ಯಕ್ರಮಗಳನ್ನು ಆಕ್ಟಿವಿಟೀಸ್ ಬೇಸ್ಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಈ ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು 5ನೇ ಕ್ಲಾಸ್ ತನಕ ಕಂಟಿನ್ಯೂಸ್ ಆಗಿ ಶಾಲೆಯಲ್ಲಿ ಕಲಿಸುವಂತಹ ಪಾಠವನ್ನೇ ಮಾಡಬೇಕಂತೇಳಿ ನಾವು ಎಂದೂ ಹೇಳಲಿಲ್ಲ. ಮತ್ತು ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಟೀಚರ್ಸ್ ಎಲ್ಲ ಮಕ್ಕಳಿಗೆ ಡ್ರಾಯಿಂಗ್ ಮಾಡಿಸುವುದು, ಹಾಡು ಹೇಳಿಸುವುದು, ಇಂಥದನ್ನೆಲ್ಲ ಮಾಡಿಸಿಕೊಂಡು ದಿನಕ್ಕೆ ಒಂದು ಗಂಟೆ, ಹೆಚ್ಚಂದ್ರೆ ಒಂದು ಗಂಟೆ ಮಾಡಬಹುದು ಅಂತೇಳಿ ನಮ್ಮ ಅಭಿಪ್ರಾಯ. ಒಂದು ಎಜುಕೇಶನಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುವಂಥದ್ದು, ಅವರನ್ನು ಇಂಟ್ರೆಸ್ಟಿಂಗ್ ಆಗಿ ಒಳಗೆ ತರಬೇಕು. ಇಲ್ಲದಿದ್ದರೆ ಮೊಬೈಲ್ನಿಂದ ಅವರು ಸೀದಾ ತಮ್ಮ ಕಾರ್ಟೂನ್ ನೋಡ್ಲಿಕ್ಕೆ ಹೋಗಬಹುದು. ಆದರೆ ಬಹಳ ಕಷ್ಟದ ಕೆಲಸ ಇದು. ಬಹಳ ಕಷ್ಟದ ಕೆಲಸ. ಆದರೆ ಒಂದು ಅದರಲ್ಲಿ ಒಳ್ಳೆಯ ಅಂಶದ ಇದೆ. ಈ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು ಟೀಚರ್ಸ್ ಅನ್ನು ನೋಡಿದ್ಕೊಳ್ಳಿ, ಅಷ್ಟು ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ಅವ್ರು ಹೇಳ್ತಾರೆ, ಮೇಡಮ್ ನೀವು ಡೈಲಿ ಬನ್ನಿ, ನಮ್ಗೆ ಏನಾದರೂ ಹೇಳಿ ಅಂತೇಳಿ. ಇದು ನಮ್ಮ ಅನುಭವ. ಬೇರೆ ಅನುಭವ ಸಹ ಇದ್ದಿರ್ಬೋದು, ಬಟ್ ಅದೇನು ಕಂಟಿನ್ಯೂಸ್ ಆಗಿ 5-5 ಗಂಟೆ ಕಲಿಸ್ಬೇಕಂತೇಳಲ್ಲ. ಸರ್ ಇನ್ನೊಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ? ನಾನು ಬಳ್ಳಾರಿಯಿಂದ ಸರ್ ಮಾತಾಡ್ತಿರೋದು. ಹೆಸರು? ಪ್ರೀತಿ ಕಲ್ಶೆಟ್ಟಿ ಅಂತ ಹೇಳ್ಬಿಟ್ಟು. ಪ್ರೀತಿ ಅಮ್ಮ ಹೇಳಿ. ನಾವು ಸರ್ ಜೊತೆ ಮಾತಾಡ್ಬೇಕಾಗಿತ್ತು ಮೇಡಮ್. ಕೇಳ್ತಾ ಇದ್ದಾರೆ, ಹೇಳಿ ಹೇಳಿ. ನಾನ್ ಪ್ರೀತಿ ಸರ್, ಪ್ರೀತಿ ಕಲ್ಶೆಟ್ಟಿ ಅಂದ್ಬಿಟ್ಟು, ಹರ್ಷವರ್ಧನ್ ಅದಿತಿ ಇದಾರಲ್ಲ ಸರ್, ಅವ್ರ ಮದರ್ ಸರ್ ಮಾತಾಡ್ತಿರೋದು. ಏನ್ ಪ್ರಶ್ನೆ? ಇಲ್ಲ ಸರ್, ನಮ್ಗೆ ಆನ್ಲೈನ್ ಕ್ಲಾಸ್ ಕೊಡ್ತಾ ಇದಾರೆ ಎಸ್ಆರ್ ಎಸ್ ನವರು, ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ, ಬಹಳ ಹ್ಯಾಪಿ ಇದೀವಿ. ಕಾಂಪ್ಲಿಮೆಂಟ್ ಇದು. ನಿಮ್ಮ ಮಕ್ಕಳು ಎಷ್ಟನೇ ತರಗತಿಯಲ್ಲಿ ಇದ್ದಾರಮ್ಮ? ಮಗ 10th ಸರ್, ಮಗಳು 6th ಅಡ್ಮಿಷನ್ ಮಾಡ್ತಿದೀವಿ. ಮಗಳು ಸ್ಕೂಲ್ ಮುಖಾನು ನೋಡಿಲ್ಲ, ಟೀಚರ್ಸ್ ಮೀಟ್ ಇಲ್ಲ, ಆದ್ರೂ ಒಂದ್ ಬಾಂಡಿಂಗ್ ಇದೆ ಸರ್ ಅದ್ರಲ್ಲಿ, ತುಂಬಾ ಸ್ಟ್ರಾಂಗ್ ಇದೆ. ನನ್ಗೆ ಅದೇ 6th ಸ್ಟ್ಯಾಂಡರ್ಡ್ ನ ಮಗುವಿನ ಬಗ್ಗೆ ಬೇಕು. ಹೇಗ್ ಒಗ್ಗಿಕೊಳ್ತಾರೆ ಅದನ್ನ ನೋಡ್, ಇಷ್ಟಪಡ್ತಾರೆ ಅವರು? ಬಹಳ ಖುಷಿಯಿಂದ ಜಾಯ್ನ್ ಆಗ್ತಾರ ಸರ್ ಪ್ರತಿದಿನ ಕೂಡ. ಹೌದಾ? ಟೀಚರ್ಸ್ ಆಗ್ಲಿ ಮಕ್ಕಳಾಗ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ನೀವು ಲಕ್ಕಿ ಮದರ್. ಬಹಳ ಹ್ಯಾಪಿ ಇದೀವಿ ಸರ್. ನಾವು ವಿದ್ಯಾವಂತ ಆಚಾರ್ಯ ಸರ್ ಅವರು ನಮ್ಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರ ಟೀಮು ಸಹ ಅಷ್ಟೇ,
ಬಹಳ ಖುಷಿ ಇದೀವಿ. ಸರಿ, ಇಸ್ ಕಾಂಪ್ಲಿಮೆಂಟ್ ಫಾರ್ ಎಸ್ ಆರ್ ಎಸ್. ಥ್ಯಾಂಕ್ಸ್. ಸರಿ ಸರಿ ಸರಿ, ಬಳ್ಳಾರಿ ಬಳ್ಳಾರಿಯಲ್ಲಿ ಮಳೆ ಉಂಟಮ್ಮ? ಮಳೆ ಇಲ್ಲ ಸರ್, ಇಲ್ಲಿ ಇಲ್ಲ. ಓಕೆ, ಸ್ವಲ್ಪ ತುಂಬಾ ಇದೆ, ಮಳೆ ಇಲ್ಲ. ಸರಿ ಸರಿ, ಉಡುಪಿಯಿಂದ ಸ್ವಲ್ಪ ಕಳಿಸ್ತೇವೆ. ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಒಂದು ಸಂಸ್ಥೆಯ ಮೇಲೆ ಅಭಿಮಾನ ಇರುವಂಥ ಪೋಷಕರು ಬಳ್ಳಾರಿಯಿಂದ ಕರೆ ಮಾಡ್ತಾರೆ ಅಂತ ಹೇಳಿದ್ರೆ ನೈಜ ವರ್ಲ್ಡ್ ಇಡೀ ಅಮೆರಿಕಾದವರೆಗೆ ರೀಚ್ ಇದೆ. ತುಂಬ ಸಂತೋಷ. ಹೌದೌದು. ಆದರೆ ಶಿ ಸ್ಪೋಕ್ ಫ್ರಮ್ ಹಾರ್ಟ್. ಎಸ್ ಸರ್, ನೀವು ಏನು ಹೇಳಲಿಕ್ಕೆ ಹೊರಟಿರಿ? ನಮ್ಮ ಟೀಚರ್ಸನ್ನು ಟ್ರೈನ್ ಮಾಡಿದ್ದೀರಿ ಅಂತೇಳಿ, ಟ್ರೈನ್ ಮಾಡಿಕೊಂಡು ಒನ್ ಆಫ್ ಎ ಸಡನ್ ನೀವು ಆನ್ಲೈನ್ ಕ್ಲಾಸಸ್ ಆರಂಭ ಮಾಡಲಿಲ್ಲ, ಅದರ ಬಗ್ಗೆ ಹೇಳಿ ಸ್ವಲ್ಪ. ಅದೇ, ನಾವು ಮೊದಲು ನಾವು ಮಾಡಬೇಕೆಂಬ ಒಂದು ಆಲೋಚನೆ ಮಾಡಿದಾಗ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಟೀಚರ್ಸನ್ನು ಕರೆಸಿ ಮತ್ತು ಕಂಪ್ಯೂಟರ್ ಎಕ್ಸ್ಪರ್ಟನ್ನು ಕರೆಸಿ ಯಾವ ಥರ ಮಾಡಬೇಕು, ಅದು ಟೀಮ್ ಅಂತೂ ಭಾಳ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವಾಗ ಅದರಲ್ಲಿ ಕೇಳಲಿಕ್ಕಾಗ್ತದೆ, ಪ್ರತಿ ಟೀಚರನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕರೆದು ಮಾತಾಡಲಿಕ್ಕಾಗ್ತದೆ. ಝೂಮ್ ಹಾಗೆ ಹಾಗೆ ಇದೆ, ಬಟ್ ನಾವು ಇದರ ಮೈಕ್ರೋಸಾಫ್ಟ್ ಟೀಮ್ನಲ್ಲಿ ಮಾಡ್ತಾ ಇದ್ದೇವೆ. ಹೌದು, ಭಾಳ ಚೆನ್ನಾಗಿದೆ ಅದು. ನಿಮ್ಮ SRS ಮಾತ್ರ ಪ್ರಾರಂಭ ಮಾಡಿದ್ದ? ಎಲ್ಲ CBSE ಶಾಲೆಗಳು ಮಾಡಿ, ಎಲ್ಲರೂ ಮಾಡಿದ್ದಾರೆ. ನಾವು ಮೊನ್ನೆ ಒಂದು ಮೀಟಿಂಗ್ ಕರೆದು ಎಲ್ಲ ಇವರ ಅಭಿಪ್ರಾಯ ಕೇಳಿದಾಗ ಸಾಧಾರಣ ಮಟ್ಟಿಗೆ ಒಂದು 90% ಶಾಲೆಯವರು ಇದನ್ನು ಮಾಡಿದ್ದಾರೆ, ಮತ್ತೆ ಕೆಲವು ಶಾಲೆಯವರು ರೆಕಾರ್ಡೆಡ್ ಲೆಸನ್ಸ್ ಅನ್ನು ಕಳಿಸ್ತಾ ಇದ್ದಾರೆ. ಈ ಡೈರೆಕ್ಟ್ ಆನ್ಲೈನ್ ಇಲ್ಲ, ಈ ಅವ್ರಿಗೆ ಬೇಕಾದಾಗ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ, ಮತ್ತೆ ರೆಕಾರ್ಡ್ ಮಾಡಿಕೊಂಡು ಆನ್ಲೈನ್ ಕ್ಲಾಸ್ಗಿಂತ ಆನ್ಲೈನ್ ಕ್ಲಾಸ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ನೀವು ನೋಟ್ಸ್ ಅಥವಾ ಏನನ್ನ ಕಳಿಸಿದ್ರೆ ಅವ್ರಿಗೆ ಎಷ್ಟು ಸರಿ ಬೇಕೋ ಅಷ್ಟು ಸರಿ ಕೇಳಬಹುದು. ಎಕ್ಸಾಕ್ಟ್ಲಿ, ಹೌದು. ನಾವು ಆನ್ಲೈನ್ ಕ್ಲಾಸ್ ಮಾಡುವಾಗಲೂ ರೆಕಾರ್ಡ್ ಆಗ್ತದೆ ಅದು. ಸೊ ಯು ಕ್ಯಾನ್ ವಾಚ್ ದ ವಿಡಿಯೋ ರಿಮೈಂಡ್ ಅಗೈನ್ ಅಗೈನ್. ನಾವು ಎಲ್ಲ ಪೇರೆಂಟ್ಸಿಗೂ ಸಹ ಯಾವ ಥರ ಅದನ್ನು ನೋಡ್ಬೋದು ಅಂತೇಳೆಲ್ಲ ಹೇಳಿದ್ದೇವೆ. ಮತ್ತೆ ಕೆಲವು ಶಾಲೆಯವರು ಈ ಆನ್ಲೈನ್ ಅಂತ ಮಾಡಿಲ್ಲ, ಅವರ ರೆಕಾರ್ಡೆಡ್ ಲೆಸನ್ಸ್ ಅನ್ನೇ ಕಳಿಸ್ತಾ ಇದ್ದಾರೆ ವಿಡಿಯೋ ಮಾಡಿ, ವಿಡಿಯೋ ಮಾಡಿಕೊಂಡು. ಅದು ಬಹಳ ಚೆನ್ನಾಗಿದೆ. ಆದರೆ ಎರಡರಲ್ಲಿ ಇದಿದೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ನಮ್ಮ ಆನ್ಲೈನ್ ಕ್ಲಾಸ್ ಏನಾದರೆ ಮಕ್ಕಳ ಹತ್ರ ಡೈರೆಕ್ಟ್ ಮಾತಾಡಲಿಕ್ಕಾಗ್ತದೆ. ಸರಿ, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ಹಲೋ, ಹಾಂ ಹಲೋ, ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಾಂ ಮಾಡಿದ್ದೀನಿ ಸರ್. ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ, ಫೋನ್ನಲ್ಲಿ ಮಾತಾಡಿ. ಹೇಳಿ, ನಿಮ್ಮ ಹೆಸರು, ಊರು? ಹಲೋ ಸರ್, ನಾನು ಮಂಗಳೂರಿಂದ ಮಾತಾಡ್ತಿದ್ದೇನೆ. ಹೆಸರು? ಸರ್, ನಾವು ಜ್ಯೋತಿ ಅಂತ ಹೇಳಿ. ಹೇಳಿ ಸರ್, ನನ್ನ ಒಂದು ಕ್ವಶನ್ ಅಂದ್ರೆ ಎಂತ ಗೊತ್ತುಂಟ, ಈಗ LKG ಅಥವಾ UKG ಮಕ್ಕಳಿಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಪೋಸ್ ಬೇಸಿಕ್ಸ್ ಹೇಳಿ ಕೊಡ್ತೀರಾ ಅಥವಾ ಈಗಿನಿಂದಲೂ ಸ್ಟಾರ್ಟ್ ಆದ ಲೆಸನ್ಸ್ ಹೇಳಿ ಕೊಡ್ತಾರೆ ಸರ್? UKG ಆದರೆ ಒಳ್ಳೆ ಬೇಸಿಕ್ ಇರುತ್ತೆ, LKG ಆದರೆ ಸರ್ ಇದ್ದಾರೆ ಇಲ್ಲಿ ಅವರಿಗೆ. ಆ್ಯಕ್ಚುಲಿ ಈ ಯಾವ ಥರ ಹೇಳ್ತಾ ಇದ್ದೀವಿ ಅಂತಂದರೆ, ಈ ನಾನು ಆಗ ಹೇಳಿದ ಹಾಗೆ ಆಕ್ಟಿವಿಟೀಸ್ ಬೇಸ್ಡಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಸಣ್ಣ ಪುಟ್ಟದ ಪ್ರಾಬ್ಲಮ್ಸ್ ಹೇಳಿಕೊಡುವಂಥದ್ದು, ಅಕ್ಷರಗಳನ್ನು ಹೇಳಿಕೊಡುವಂಥದ್ದು, ಡ್ಯಾನ್ಸ್ ಮಾಡಿಸುವಂಥದ್ದು, ಚಿತ್ರಗಳನ್ನು ಮಾಡಲಿಕ್ಕೆ ಹೇಳುವಂಥದ್ದು, ಈ ಥರದ ಇದನ್ನು ಮಾಡ್ತಾ ಇದ್ದೇವೆ. ಸೊ ಬೇಸಿಕ್ನಿಂದ ಆರಂಭ ಆಗುತ್ತೆ ಮೇಡಮ್. ಬೇಸಿಂದ ಅಂದ್ರೆ ಚಿತ್ರ, ಕೆಲವು ಶಾಲೆಗಳು ಆರಂಭ ಮಾಡಿದ್ದೇವೆ, ನಿಮ್ಮ ಶಾಲೆಯು ಕೂಡ ಆರಂಭ ಮಾಡಿರಬಹುದು ಅಂತ ಹೇಳಿ ಯೋಚನೆ ಮಾಡುತ್ತೇನೆ ನಾನು. ನಾನು ಒಂದು ನಿಮಿಷ ಹೇಳಿಯಾ? ಆಕ್ಚುಲಿ ಮೊದಲು ನಾವೆಲ್ಲ ಪ್ರಾರಂಭ ಮಾಡಿದ್ದೆವು, ಮಧ್ಯದಲ್ಲಿ ಗವರ್ಮೆಂಟ್ ಸ್ಟಾಪ್ ಮಾಡಬೇಕಂತ ಹೇಳಿದ್ರೆ ಸ್ಟಾಪ್ ಮಾಡಿದ್ದೇವೆ. ಈಗ ಪುನಃ ಇವತ್ತು ಆರ್ಡರ್ ಬಂದಿದೆ, ಇನ್ನು ಅರ್ಧ ಗಂಟೆದ್ದು ಡೈಲಿ ಮಾಡಬಹುದು ಅಂತೇಳಿ. ಸೊ ಇನ್ನು ಮುಂದೆ ಅದನ್ನು ಮುಂದುವರಿಸ್ತೇವೆ. ಯಾವ ಶಾಲೆಗೆ ಹೋಗ್ತುಂಟು ನಮ್ಮ ನಿಮ್ಮ ಮಗು? ಕರೆ ಕಟ್ ಆಗಿದೆ. ಸರಿ, ನಾನು ಅದೇ ಪ್ರಶ್ನೆಗೆ ಬಂದಿದೆ. ಸರ್ಕಾರ ಒಮ್ಮೆ ನಾವು ಮಾಡುತ್ತಿರುವುದಕ್ಕೆ ಅಡ್ಡಗಾಲ ಹಾಕುವಂಥದ್ದು, ಮತ್ತೆ ಅದನ್ನು ಸರಿ ಮಾಡಿ ಅಂತ ಹೇಳುವಂಥದ್ದು, ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ? ಅದು ನಿಜವಾಗಿ ಒಂಥರ ಬಹಳ ಸಮಸ್ಯೆ. ಅವರು ಆಲೋಚನೆ ಮಾಡಿಕೊಂಡು ಅದನ್ನು ಮಾಡಬೇಕಂತ ನಮ್ಮ ಒಂದು ಉದ್ದೇಶ. ಆದರೂ ನಾವು ಸರ್ಕಾರವನ್ನು ತೀರಾ ಹೇಳಲಿಕ್ಕೂ ಬರುವುದಿಲ್ಲ, ಅವ್ರಿಗೂ ಪ್ರಶ್ನೆ ಹಾಕುವವರಿದ್ದಾರೆ ಇದ್ದಾರೆ. ಆದರೆ ನಮ್ಮ ಒಂದು ಏನಂತ ಹೇಳಿದ್ರೆ, ಸರ್ಕಾರ ಮೊದಲು ಶಿಕ್ಷಣ ಮಂತ್ರಿಗಳು ಅವರು ತುಂಬ ಒಳ್ಳೆಯವರು, ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಇದ್ದವರನ್ನು ಕರೆಸಿ ಮಾತನಾಡಿ ಇದರ ಬಗ್ಗೆ ಸ್ಟೆಪ್ಸ್ ತಗೊಳ್ಬೇಕಿತ್ತು.
ಶಿಕ್ಷಣ ತಜ್ಞರು ಅಂತೇಳಿ ಇದರಲ್ಲಿ ಇಲ್ಲದೇ ಇದ್ದವರನ್ನೆಲ್ಲ ಕರೆಸಿ ಮಾಡಿದರೆ ಇಂಥ ಸಮಸ್ಯೆಗಳು ಬರೋದು ಜಾಸ್ತಿ. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಒಂದು ಶಾಲೆಯಲ್ಲಿದ್ದು ಅದು ಹೇಗೆ ನಡೀತದೆ ಅಂತ ಹೇಳುವವರನ್ನೇ ಕರೆಸಬೇಕು. ಇದು ನಮ್ಮ ಒಂದು ನಾರ್ಮಲ್ ಇದೆ. ಈಗ ಆಗುವುದಿಲ್ಲ. ಯಾವುದೇ ಶೈಕ್ಷಣಿಕ ಪ್ರಯೋಗಗಳನ್ನೆಲ್ಲ ಮಾಡುವಾಗ ಯಾರೋ ಒಂದು ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ಯಾರೋ ಒಂದು ತಜ್ಞರು ಅಂತ ಹೇಳಿ ಹೇಳ್ಕೊಂಡು ಮಾಡ್ತಾರೆ. ನಿಮ್ಮ ಹಾಗೆ ಪ್ರಾಕ್ಟಿಕಲಿ ಕ್ಲಾಸ್ ರೂಮ್ ಒಳಗೆ ಹೋಗುವವರನ್ನಿಗೆ ಯಾಕೆ ಕರೀತಾ ಇಲ್ಲ ಅಂತ ಹೇಳಿ ಒಂದು ಕರೆ ಇದೆ, ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ. ಹೆಸರು ಹೇಳಿ. ಹರಿಹರದಿಂದ ಶಾಂಭವಿ ಅಂತ ಹೇಳಿ. ಶಾಂಭವಿ ಹರಿಹರ ಮೇಡಮ್ ಹೇಳಿ. ಸರ್, ಆನ್ಲೈನ್ ಕ್ಲಾಸಸ್ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಬಟ್ ಎಂಟನೇ ತರಗತಿಯಿಂದ ಓಕೆ, ಅದಕ್ಕಿಂತ ಬಿಲೋ ಇದ್ರೆ ಪಾಪ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಲಿಕ್ಕೆ ಕಷ್ಟನಾ ಪೇರೆಂಟ್ಸ್ ಗಳಿಗೆ? ಅಲ್ಲಲ್ಲ, ಪೇರೆಂಟ್ಸ್ ಗಳಿಗಲ್ಲ, ಮಕ್ಕಳುಗಳಿಗೂ ಕಷ್ಟ ಆಗುತ್ತೆ. ಯಾಕಂದ್ರೆ ಕೆಲವೊಂದ್ ಕ್ಲಾಸ್ ಗಳಲ್ಲಿ ಏನಾಗಿದೆ ಅಂತಂದ್ರೆ, ಆನ್ಲೈನ್ ಕ್ಲಾಸ್ ಅಂತಂದ್ರೆ ಇಲ್ಲಿ ನಮ್ಗೆ ಎಸ್ ಆರ್ ಎಸ್ ಒಳಗೆ ಹೆಂಗಿದೆ ಅಂತಂದ್ರೆ, ಅವರು ಡೈರೆಕ್ಟ್ ಆಗಿ ಕ್ಲಾಸ್ ಅಲ್ಲಿ ಯಾವ ತರ ಟೀಚ್ ಮಾಡ್ತಾರಲ್ಲ ಅದೇ ತರನೇ ಟೀಚ್ ಮಾಡ್ತಿದ್ದಾರೆ. ಆದ್ರೆ ಬೇರೆದು ಸಿ ಬಿ ಎಸ್ ಸಿ ಕ್ಲಾಸ್ ಗಳಲ್ಲಿ ಹೆಂಗಾಗಿದೆ ಅಂದ್ರೆ, ಅವ್ರು ಒಂದು 5 ನಿಮಿಷದ್ದು 6 ನಿಮಿಷದ್ದು ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಗೂಗಲ್ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ನಮಗೆ ಮಕ್ಕಳಿಗೆ ಅದು ಹೆಂಗ ಇದು ಪ್ರಾಬ್ಲಮ್ಸ್ ಎಲ್ಲ ಕೇಳಲಿಕ್ಕೆ ಸೊಲ್ಯೂಷನ್ ಅದು ಹುಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತಲ್ಲ. ಸರಿ, ಇಲ್ಲಿ ಸರ್ ಇದ್ದಾರೆ, ಅವ್ರು ಏನಾದ್ರು ಸೊಲ್ಯೂಷನ್ ಹೇಳ್ಬೋದು. ಆಕ್ಚುಲಿ ಮೇಡಮ್, ಸಣ್ಣ ಕ್ಲಾಸ್ನಲ್ಲಿ ನಮಸ್ತೆ 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 ಈ ಸಣ್ಣ ಕ್ಲಾಸ್ನವರೆಗೆ ಇದರಲ್ಲಿ ಪೇರೆಂಟ್ಸ್ನ ಒಂದು ಇದು ಜಾಸ್ತಿ ಇದೆ, ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಆದ್ದರಿಂದ ತಾಯಿ ಹೆಚ್ಚಿನದಾಗಿ ತಾಯಿಯವರು ಅದನ್ನು ನೋಡ್ಕೊಳ್ಬೇಕು. ಈಗ ಎಲ್ ಕೆ ಜಿಯಿಂದ 5ನೇ ಕ್ಲಾಸ್ ಅಥವಾ 6ನೇ ಕ್ಲಾಸ್ಗೆ ಟೀಚರ್ಸ್ ಸಣ್ಣ ಸಣ್ಣ ಪಾಠ ಮಾಡಿಕೊಳ್ಳೋದು, ರೆಕಾರ್ಡೆಡ್ ಕಳಿಸ್ತಾರೆ ಅಂತ ತಿಳ್ಕೊಳ್ವ. ತಾಯಿ ಅದರ ಒಟ್ಟಿಗೆ ಕೂತ್ಕೊಂಡು ಅಂದರೆ ಅವರೊಟ್ಟಿಗೆ ಇರ್ತಾರೆ, ಅದನ್ನು ಚಂದ ಮಾಡಿ ಸ್ವಲ್ಪ ವ್ಯವಸ್ಥೆ ಮಾಡೋದನ್ನು ಕಲಿಸುವಂಥದ್ದು ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುವುದಿಲ್ಲ. ಸರಿ ಸರಿ ಸರಿ, ಅವರು ಹೇಳಿದಾಗ ದೊಡ್ಡ ಕ್ಲಾಸಿಗೆ ಒಳ್ಳೆಯದಾಗ್ತದೆ. ಸರಿ ಸರಿ, ಥ್ಯಾಂಕ್ ಯು ಮೇಡಮ್. ಸರಿ, ಈಗ ಸರಿ, ನೀವು ತರಬೇತಿಯನ್ನು ಕೊಟ್ಟ್ರಿ, ಆನ್ಲೈನ್ ಕ್ಲಾಸಸ್ನೆಲ್ಲ ಆರಂಭ ಮಾಡಿದ್ರಿ, ಎಲ್ಲ ಕರೆಕ್ಟ್ ಸರ್. ಆದರೆ ಯಾರು ಫೀಸನ್ನು ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಶಿಕ್ಷಣ ಮಂತ್ರಿಗಳು ಆದೇಶವನ್ನು ಹೊರಡ್ತಾರೆ. ಸರ್ಕಾರ ಆದೇಶ ಕೊಡೋದಷ್ಟು ಶುಲ್ಕವನ್ನು ಕೊಡಬೇಡಿ, ನಾವು ಏನು ಕಂಪಲ್ಸರಿ ಮಾಡಲಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿ ಶಿಕ್ಷಕರನ್ನು ದುಡಿಸ್ತೀರಿ, ಹೇಗೆ ಸಾಧ್ಯ ಇದೆ? ಸಂಬಳ ಕೊಡಬೇಕಲ್ಲ. ವೇರ್ ಇಸ್ ದ ಟ್ಯೂಷನ್ ಫೀ? ಎಸ್ ಎಸ್ ಎಸ್, ಸ್ಪೆಷಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ರೈವೇಟ್ ಸ್ಕೂಲ್ಸ್, ಅನ್ಏಡೆಡ್ ಸ್ಕೂಲ್ಸ್, ಸಂಬಳ ಎಲ್ಲಿಂದ ಕೊಡುವಂಥ? ಹೌದು, ಆ್ಯಕ್ಚುಲಿ ಇದ್ರ ಬಗ್ಗೆ ನಮ್ದು ಭಾಳ ಅಸಮಾಧಾನ ಇದೆ. ಯಾವುದನ್ನು ಆಲೋಚನೆ ಮಾಡೋ ಮೊದಲೇ ನಮ್ಮ ಸರ್ಕಾರದವರು ಯಾರು ಸಹ ಫೀಸ್ ಕಟ್ಟಬೇಕಾಗಿಲ್ಲ ಎಂಬ ಈ ದೃಷ್ಟಿಯಿಂದ ಹೇಳಿದರು. ಆಗ ಅನುಕೂಲಸ್ಥ ಪೋಷಕರು ಯಾರು ಫೀಸನ್ನು ಕಟ್ಟುವ ಅಂತೇಳಿ ತಿಳ್ಕೊಂಡವರು ಸಹ ಕಟ್ಟದೇ ಇರಲಿಕ್ಕೆ ಶುರುವಾಯಿತು. ಈಗ ಏಪ್ರಿಲ್ನಲ್ಲಿ ನಮಗೆ ಗೊತ್ತಿದ್ದ ತುಂಬ ಶಾಲೆಯವರು ಹೇಳ್ತಾ ಇದ್ದಾರೆ, ಏಪ್ರಿಲ್ನಲ್ಲಿ ಕರೆ ತಗೊಳ್ಳುವ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಹೆಸರು ಹೇಳಿ, ಊರು ಹೇಳಿ. ಸಂತೋಷ್ ಅಂತ, ಕಿನ್ನಿವೆಳಿಯಿಂದ ಹೇಳಿ ಸರ್. ಅದೇ ಈಗ ನಾ ಅಂದ್ರೆ ಮಕ್ಕಳಿಗೆ ಇದು ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಅದೇ ಸಕ್ಸಸ್ ಆಗ್ತದ ಅಂತ? ಸಕ್ಸಸ್ ಆಗ್ತದ ಅಂತ ಹೇಳಿ ಸಮಸ್ಯೆ ನಿಮಗೆ? ಹೌದು ಸರ್. ಏನಾದ್ರೂ ಹೊಸತು ಬರುವಾಗ ಯಾವಾಗ್ಲೂ ಇದೊಂದು ಪ್ರಶ್ನೆ ಇದ್ದದ್ದೇ. ಇಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, 35 ವರ್ಷಗಳಿಂದ ಐ ಸಿ ಎಸ್ ಸಿ ಸಿಲೆಬಸ್ ನಲ್ಲಿ ಪರಿಣತಿಯನ್ನು ಹೊಂದಿದವರು, ಅನುಭವವನ್ನು ಹೊಂದಿದವರು, ಈಗ ಸಾಕಷ್ಟು ವರ್ಷಗಳಿಂದ ಪ್ರಾಂಶುಪಾಲರಾದವರು. ಸರಿ, ಅವರು ಹೇಳ್ತಾರೆ ನೋಡಿ. ಈಗ ನಾನು ಒಂದು ವಿಚಾರ ಹೇಳ್ತೇನೆ, ಅದು ಇಡೀ ಕ್ಲಾಸ್ನಲ್ಲಿ ಮಕ್ಕಳನ್ನು ಕರೆಸಿ ಕಲಿಸುವಂಥ ಪಾಠಕ್ಕೆ ಖಂಡಿತ ಪರ್ಯಾಯ ಅಲ್ಲ, ಅದು ಅದರಷ್ಟು ಸಕ್ಸಸ್ ಆಗುವುದಿಲ್ಲ. ಆದರೆ ಈಗ ಬೇರೆ ಯಾವುದೇ ಆಯ್ಕೆ ಇಲ್ಲದೇ ಇರುವಾಗ ಸುಮ್ಮನೆ ಮಕ್ಕಳು ಸಮಯವನ್ನು ಹಾಳು ಮಾಡೋದಕ್ಕಿಂತ ಸ್ವಲ್ಪ ಮಟ್ಟಿಗಾದರೂ ಒಂದು ಶಿಕ್ಷಣ ಇರಲಿ ಎಂಬ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ಮಕ್ಕಳು ಈ ಶಾಲೆಗೆ ಹೋಗಿ ಕಲಿಯೋದು ಬೇರೆ, ಆನ್ಲೈನ್ನಲ್ಲಿ ಕಲಿಯುವಂಥದ್ದು ಈ ಅನುಭವವೇ ಬೇರೆ ಆಗಿದೆ. ಅದಕ್ಕೀಗ ಈಗ ಸರ್ಕಾರವೇ ಹೇಳಿದೆ ಅಲ್ಲ, ನಾವು ಈ ಸಣ್ಣ ಕ್ಲಾಸ್ನವರಿಗೆ ದಿನಕ್ಕೆ 1/2 ಗಂಟೆ ಮಾಡಬೇಕು, 5, 6ನೇ ಕ್ಲಾಸ್ನವರಿಗೆ 1-2 ಗಂಟೆ ತನಕ, ಮತ್ತೆ ಉಳಿದವರಿಗೆ 4 ಪಾಠಗಳನ್ನು ಮಾಡಬಹುದು ಅಂತೇಳಿ ಸರ್ಕಾರವೇ ತಿಳಿಸಿದೆ. ಅಲ್ಲ, ಮತ್ತೊಂದು ವಿಷಯ ಏನಂದ್ರೆ ಮಕ್ಕಳಿಗೆ ಐ ಇದು ಪ್ರಾಬ್ಲಮ್ ಆಗ್ತಿಲ್ಲ, ಅದು ಕಣ್ಣಿನದ್ದು. ಸ್ಕ್ರೀನ್ ನೋಡಿ ಕಣ್ಣಿನ ಸಮಸ್ಯೆ ಬರಬಹುದು ಅಂತೇಳಿ ನಿಮ್ಮೊಂದೊಂದು ಪ್ರಶ್ನೆ. ಈಗ ಅದಕ್ಕೆ ನಾನು ಒಂದು ಮಾತು ಹೇಳ್ತೇನೆ, ನಾವೆಲ್ಲ ಆನ್ಲೈನ್ ಕ್ಲಾಸ್ ಸ್ಟಾಪ್ ಮಾಡಿದ್ರೆ ಮಕ್ಕಳು ಮೊಬೈಲ್ ನೋಡೋದು ಅಥವಾ ಲ್ಯಾಪ್ಟಾಪ್ ನೋಡೋದನ್ನು ನಿಲ್ಲಿಸ್ತಾರಾ?
ಇಲ್ವಲ್ಲ ನಾವೀಗ ಆನ್ಲೈನ್ ನೆಟ್ವರ್ಕ್ ಇದು ಪ್ರಾಬ್ಲಮ್ ಇರ್ತದೆ. ಹೌದೌದು ಅದು ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತವೆ ಸರ್. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಅವ್ರು ಹೇಳುದು ಸರಿ, ಕಣ್ಣಿನ ಪ್ರಾಬ್ಲಮ್ ಇದೆ. ನೀವು ಹೇಳುದು ಸರಿ, ನಿಲ್ಲಿಸ್ತಾರೆ ಅವರು, ಅದಕ್ಕಿಂತ ಜಾಸ್ತಿಯೇ ನೋಡ್ತಾರೆ. ನಮ್ಮ ಪೇರೆಂಟ್ಸ್ ಕೆಲವರು ಹೇಳಿದ್ದಾರೆ, ಹೇಳ್ತಾರೆ ಏನೇಳಿದ್ರೆ, ನೀವು ಆನ್ಲೈನ್ ಪಾಠ ಮಾಡಿದ್ರೆ ಅಷ್ಟು ಹೊತ್ತಿನೋದು ಅಟ್ಲೀಸ್ಟ್ ಒಂದು ಪಾಠ ನೋಡ್ತಾ ಇದ್ದಾರೆ, ನೀವು ಸ್ಟಾಪ್ ಮಾಡಿದ್ರೆ ಬೇರೆ ಏನು ನೋಡ್ತಾರೆ, ಅದಕ್ಕಿಂತ ಪಾಠ ಮಾಡದೆ ಬೆಟರ್ ಬೆಟರ್ ಈ ತರ ಒಂದು ಅಭಿಪ್ರಾಯ ಬಂದಿದೆ. ಒಂದು ಕರೆ ಇದೆ, ಕರೆಯಿಂದ ವಿರಾಮವನ್ನು ಆರಂಭಿಸ್ತಾ ಇದ್ದೇವೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ ಮಾಸ್ಟರ್, ನಮಸ್ಕಾರ. ನಮಸ್ಕಾರ, ಹೆಸರು? ಹೆಸರು ಅನಿಲ್, ಮಂಗಳೂರು. ಅನಿಲ್ ಸರ್ ಹೇಳಿ. ಈಗ ನಂದೊಂದು ನಾಲ್ಕು ಪ್ರಶ್ನೆಗಳಿವೆ, ಎಲ್ಲ ಹೇಳ್ತಾ ಹೋಗ್ತೇನೆ. ಮತ್ತೆ ಒಟ್ಟಿಗೆ ನೀವು ನಾಲ್ಕು ಪ್ರಶ್ನೆಗಳಿಗೆ ಒಂದು ನಿಮಿಷದಲ್ಲಿ ಆಗ್ತದೆ, ಬೇಗ ಓದ್ತಾ ಹೋಗ್ತೇನೆ, ಬರ್ತಿದ್ದೇನೆ. ಈಗ ಟೈಮ್ ಸಿಕ್ಕಿದೆ. ಸರಿ, ಈಗ ಆನ್ಲೈನ್ ಸಮಸ್ಯೆ ಪೇರೆಂಟ್ಸ್ ಗೆ ಮಾತ್ರ ಅಲ್ಲ, ಶಿಕ್ಷಕರಿಗೂ ಕೂಡ ಇದೆ. ಯಾಕೆಂದ್ರೆ ಅಷ್ಟು ಪ್ರಿಪೇರ್ ಮಾಡ್ಬೇಕು. ಎರಡನೇ ವಿಷಯ, ಸಂಬಳ ಇಲ್ಲದೆ ಖಾಸಗಿ ಶಾಲೆಯವರಿಗೆ ಶಾಲೆಗೆ ಕರೆಸ್ತಾರೆ, ಆನ್ಲೈನ್ ಕ್ಲಾಸ್ ಮಾಡಿಸ್ತಾರೆ, ಇತ್ತಿ ದುಡಿಸ್ತಾರೆ. ಮೂರನೇದು, ಖಾಸಗಿ ಶಾಲೆಯವರಿಗೆ ಸಂಬಳ ಇಲ್ಲದೆ SSLC ಮೌಲ್ಯಮಾಪನಕ್ಕೆ ಹೋಗುವ ಅವಶ್ಯಕತೆ ಇದೆಯೇ? ಇಷ್ಟರವರೆಗೆ ಬರಲಿಲ್ಲಲ್ಲ, ಇಷ್ಟರವರೆಗೆ ಕರೆಕ್ಷನ್ ಲಿಸ್ಟ್ ಬರಲಿಲ್ಲ, ಆರ್ಡರ್ ಬರಲಿಲ್ಲಲ್ಲ. ಆರ್ಡರ್ ಇದು ಈಗ ಹತ್ತಕ್ಕೆ ಅಂತ ಹೇಳಿ ಆಗಿದೆ, ಇನ್ನು ಬರ್ತದೆ ನಾಡ್ದು. ನಮ್ಮದು ಶಿಕ್ಷಕರ ಕ್ಷೇತ್ರದ ವಿಧಾನಸಭಾ ಪ್ರತಿನಿಧಿಗಳು ಇದ್ದಾರೆ, ಅವರಿಗೆ ನಾವು ಚುನಾಯಿಸಿದ್ದೇವೆ, ಅವರು ಮೌನಕ್ಕೆ ಜಾರಿದ್ದಾರೆ. ಈಗ ಶಿಕ್ಷಕರಿಗೆ ಸಂಬಳ ಇಲ್ಲದೆ ಮೌಲ್ಯಮಾಪನ ಮಾಡದೆ ಸ್ಟ್ರೈಕ್ ಮಾಡ್ತೇವೆ ಅಂತ ಯಾರಿಗೂ ಹೇಳಲಿಕ್ಕೂ ಅನುದಾನ ರಹಿತ ಶಿಕ್ಷಕರಿಗೆ ಬೆನ್ನುಮೊಳೆ ಇಲ್ಲ. ನಮ್ಮದೇ ಆದ ಯೂನಿಯನ್ ಇಲ್ಲ. ಮಾತನಾಡಿದವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲದ್ರೆ ಮನೆ ಕಳಿಸ್ತಾರಲ್ವಾ? ಹೌದು, ಶಿಕ್ಷಕರ ಸ್ಥಿತಿ ಈಗ ಭಿಕ್ಷುಕರಾಗೆ ಆಗಿದೆ. ಸರಿ, ನಿಮ್ಮ ಮೊದಲನೇ ಪ್ರಶ್ನೆ. ಹೌದು, ಈ ಸಮಸ್ಯೆ ಮಕ್ಕಳಿಗೆ ಮಾತ್ರ ಅಲ್ಲ, ಶಿಕ್ಷಕರಿಗೆ ಇದೆ ಅಂತ ಹೇಳಿ. ಹೌದು, ಅವರು ಹೇಳಿದ್ರಲ್ಲಿ ತುಂಬಾ ನ್ಯಾಯ ಇದೆ. ಆಕ್ಚುಲಿ ನಾವು ಏನು ಹೇಳಬೇಕಾದ ಅದನ್ನೇ ಅವ್ರು ಕೇಳಿದ್ದಾರೆ. ಶಿಕ್ಷಕರು, ಅವರಿಗೆ ಸಂಸ್ಕಾರ ಇದೆ, ಅವರು ತಮ್ಮ ಜೀವನವನ್ನು ಮಾಡಬೇಕು, ಒಳ್ಳೆಯ ಶಿಕ್ಷಕರು ನಮಗೆ ಅತಿ ಅಗತ್ಯ ಅಂತ ಈ ಎಲ್ಲ ಪೋಷಕರು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ಒಂದು ವೇಳೆ ಈ ಸಮಾಜವು ಶಿಕ್ಷಕರನ್ನು ಕಡೆಗಣಿಸಿ ಒಳ್ಳೆಯ ಅಧ್ಯಾಪಕರು ಕೂಲಿ ಕೆಲಸ ಮಾಡುವಂಥದ್ದು, ತರಕಾರಿ ಮಾರೋದು ಇಂಥದ್ದನ್ನು ಮಾಡಿದರೆ ಸಮಾಜಕ್ಕೆ ಆಗುವ ನಷ್ಟ ಯಾರಿಗೂ ಊಹಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಒಳ್ಳೆಯ ಶಿಕ್ಷಕರನ್ನು ಕಳ್ಕೊಳ್ತೀರಿ, ಮತ್ತು ಮುಂದೆ ನಿಮ್ಮದೇ ಮಕ್ಕಳಿಗೆ ಕಲಿಸ್ತಿಗೆ ಯಾರಿರ್ತಾರೆ? ಇದನ್ನು ಸ್ವಲ್ಪ ಆದರೂ ಆಲೋಚನೆ ಮಾಡಿ. ಪೋಷಕರು ಶಾಲೆಯ ಒಂದು ಶಿಕ್ಷಣದ ಶುಲ್ಕವನ್ನು ನಿಯತ್ತಿನಿಂದ ಕೊಟ್ಟರೆ ಒಳ್ಳೆಯ ಶಿಕ್ಷಕರು ಬದುಕ್ತಾರೆ, ಅವರ ಶಿಕ್ಷಣ ಒಂದು ಕೆಲಸವನ್ನು ಮುಂದುವರಿಸ್ತಾರೆ. ಅವರ ಎರಡನೇ ಪ್ರಶ್ನೆ ಇತ್ತು, ಖಾಸಗಿ ಸಂಸ್ಥೆಯವರು ಸಂಬಳ ಕೊಡದೆ ದುಡಿಸ್ತಾರೆ ಅಂತ. ಇದು ನಾನು ಒಪ್ಪುವುದಿಲ್ಲ. ಎಲ್ಲ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಯಾವುದೇ ರೀತಿಯಿಂದಾದಲೂ ಶಿಕ್ಷಕರಿಗೆ ಹೆಚ್ಚಿನದಲ್ಲದಿದ್ದರೂ ಸ್ವಲ್ಪ ಆದರೂ ಸಂಬಳ ಕೊಡಬೇಕಂತೇಳಿ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ನಾವು ನಮ್ಮ ICSE CBSE ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರು ಸಹ ಅದನ್ನು ಪಾಲಿಸ್ತಾ ಇದ್ದಾರೆ, ಮತ್ತು ನಾವಂತೂ ಪೂರ್ತಿ ಸಂಬಳವನ್ನು ಕೊಡ್ತಾ ಇದ್ದೇವೆ. ಬಟ್ ನಮ್ಮ ಒಂದು ಇದೇನೆಂದರೆ, ಆಡಳಿತ ಮಂಡಳಿಯವರಾದರೂ ಎಲ್ಲಿಂದ ಕೊಡಲಿ ಅದನ್ನು? ಈ ಪೋಷಕರು ಒಂದು ವೇಳೆ ಶಾಲಾ ಶುಲ್ಕವನ್ನು ಕೊಡದೇ ಇದ್ದರೆ ಆಡಳಿತ ಮಂಡಳಿ ಇಲ್ಲಿಂದ ಅದನ್ನು ಕೊಡಲಿಕ್ಕಾಗ್ತದೆ. ಆದ್ದರಿಂದ ನಮ್ಮ ಒಂದು ಕಳಕಳಿಯ ವಿನಂತಿ, ಎಲ್ಲ ಪೋಷಕರು ಅವರ ನೋಡಿ, ನಾನು ಒಂದು ಮಾತು ಕೇಳ್ತೇನೆ, ಯಾರಾದರೂ ತಮ್ಮ ಜೀವನದಲ್ಲಿ ಒಳ್ಳೆಯ ಅದನ್ನು ಸ್ಪೆಂಡ್ ಮಾಡುವಂಥದ್ದು ನಿಲ್ಲಿಸಿದ್ದಾರೆಯೇ? ನಿಲ್ಲಿಸಲಿಲ್ಲ. ಒಳ್ಳೆಯ ವಸ್ತುಗಳನ್ನು ಊಟ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಶಾಲೆಯ ಶುಲ್ಕ ಬಂದಾಗ ಮಾತ್ರ ಅದನ್ನು ಕೊಡದೆ ಕೂತ್ಕೊಳ್ತಾರೆ. ಹಾಗೆ ಮಾಡಿದರೆ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಆಗ್ತದೆ ಮುಂದೆ ಅಂತೇಳಿ ನಾನು ಹೇಳಲಿಕ್ಕೆ. ಕೊನೆಯ ಪ್ರಶ್ನೆ ಅವರದ್ದು ವ್ಯಾಲ್ಯೂಯೇಷನ್ ಬರುತ್ತೆ, ಈಗ 10th ಎಕ್ಸಾಮ್ ಆಗುತ್ತೆ, ಸ್ಟೇಟ್ ಸಿಲೆಬಸ್. ನಮಗೀಗ ಸಂಬಳ ಇಲ್ಲ ಪ್ರೈವೇಟ್ ಸ್ಕೂಲ್ನಲ್ಲಿ, ನಾವು ವ್ಯಾಲ್ಯೂಯೇಷನ್ಗೆ ಹೋಗಬೇಕಾ ಅಂತ ಹೇಳಿ. ಅದು ಆ್ಯಕ್ಚುಲಿ ಅವರಿಗೆ ಸಂಬಂಧಪಟ್ಟದ್ದು. ಇರಲಿ, ನಾನು ಒಂದು ಮಾತು ಹೇಳ್ತೇನೆ, ಅವರೆಲ್ಲ ಸಹಾಯಕ ಶಿಕ್ಷಕರ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅದರ ಮೇಲೆ ಗಟ್ಟಿಯಾಗಿ ನಿಲ್ಲಬೇಕು. ನಮ್ಮ ಭೋಜೇಗೌಡರು ಅಂತ ಹೇಳಿದ್ದಾರೆ, MLC ಆಗಿ ಶಿಕ್ಷಕರ ಕ್ಷೇತ್ರದಿಂದ, ಅವರೆಲ್ಲ ಭೋಜೇಗೌಡರಿಗೆ ನಾವು ಬಹಳಷ್ಟು ಮಾತಾಡಿದ್ದೇವೆ, ಶಿಕ್ಷಣ ಮಂತ್ರಿಗಳಿಗೂ ನಾವು ಲೆಟರ್ನ ಕೊಟ್ಟಿದ್ದೇವೆ. ಇವರೆಲ್ಲ ಶಿಕ್ಷಕರ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅದರ ಬಗ್ಗೆ ಬಹಳಷ್ಟು ಒಂದು ಚರ್ಚೆ ಮಾಡಿಕೊಂಡು ಸರ್ಕಾರವು ಅವರ ಎಲ್ಲ ಆಸೆಗಳನ್ನು ಪೂರೈಸಿದ ನಂತರ ಮಾಡ್ತೇವೆ ಅಂತ ಹೇಳಬೇಕು ಅವರು. ಸರಿ ಅನಿಲ್, ಅನಿಲ್ ಸರ್, ಈಗ ಅಸೋಸಿಯೇಷನ್ ಮಾಡುದು ಸರಿ, ಆದ್ರೆ ಮಾಡಿದ್ರೆ ತಾವ್ ಹೇಳಿದ ಹಾಗೆ. ಹಲೋ, ಈಗ ಅಸೋಸಿಯೇಷನ್ ಬಗ್ಗೆ ಮಾತಾಡಿದ್ರೆ ತಾವ್ ಹೇಳಿದ ಹಾಗೆ, ಅವರಿಗೆ ಒಂದೇ ನೀರಿಲ್ಲದಲ್ಲಿ ಕಳಿಸ್ತಾರೆ, ಇಲ್ಲದ್ರೆ ಅವ್ರ ಮನೆಗೆ ಬರ್ಬೇಕು. ಸರಿ ಅಲ್ಲ, ವಿರೋಧಿಸಿದವರಿಗೆ ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು ಅಂತ ಹೇಳಿ. ಅಲ್ಲ, ನಾನು ಹೇಳುದು
ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು ಅಂತ ಕೇಳುದು ನೀವು. ಕರೆಕ್ಟ್. ಪ್ಲಸ್ ಶಿಕ್ಷಾ ಸರ್ಕಾರಕ್ಕೆ ನಮ್ಮ ವಿಧಾನಸಭಾ ಪ್ರತಿನಿಧಿಗಳಿಗೆ ಎಚ್ಚರಿಕೆ ಆಗುದು, ಒಂದಿಬ್ಬರು ಶಿಕ್ಷಕರು ಅಲ್ಲಿ ಆತ್ಮಹತ್ಯೆ ಮಾಡಿದ್ರೆ ಮಾತ್ರ ಅಯ್ಯೋ ಜಾಗ್ರತೆ ಆಗುದು. ಅಂತ ಪರಿಸ್ಥಿತಿ ಬರಬಾರದು, ಶಿಕ್ಷಕರು ಮಾಡಿ ಕೊಡಬಾರದು. ಆತ್ಮಹತ್ಯೆಯಿಂದ ಅವರನ್ನು ಬಡಿದೆಬ್ಬಿರಿಸುವುದಲ್ಲ ಸರ್ ಹೇಳಿದ ಹಾಗೆ. ಏನಾದರೂ ಒಂದು ಯಾರಾದರೂ ಒಬ್ಬ ಇದರ ಬಗ್ಗೆ ಸೆಟೆದು ನಿಂತು ಮಾತನಾಡಿದಾಗ ಅವರಿಗೆ ಸಹಾಯಕ್ಕೆ ನಿಲ್ಲಬೇಕು ನಾವು. ಹೌದು, ನಿಲ್ಲುವವರು ಯಾರು ಇಲ್ಲ, ಈಗ ಗೊತ್ತಾಗ್ತದೆ ಅಲ್ಲ. ನೀವು ಮಾತನಾಡಿ, ನಾನು ನಿಮ್ಮ ಪರವಾಗಿ ಇದ್ದೇನೆ. ಧನ್ಯವಾದ. ಧನ್ಯವಾದ. ಸರಿ, ತಾವು ಹೇಳ್ತಿದ್ದೀರಿ ಶುಲ್ಕವನ್ನು ಪೋಷಕರು ಯಾರಿಗೆ ಸಾಧ್ಯವಿದೆ ಅವರು ಕಟ್ಟಬೇಕು. ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ನೋಡಿ, ಮೊದಲು ಸರ್ಕಾರದವರು ಯಾರೂ ಸಹ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ ಅಂತೇಳಿ ಬಂತು. ನಾವೆಲ್ಲ ಫೈಟ್ ಮಾಡಿಕೊಂಡು ಅಂದರೆ ಲೆಟರ್ಸ್ ಎಲ್ಲ ಕಳಿಸಿ ರಿಕ್ವೆಸ್ಟ್ ಮಾಡಿದ ಮೇಲೆ ಯಾರ್ಯಾರಿಗೂ ಅಗತ್ಯ ಉಂಟು ಅವರನ್ನು ಕೊಡ್ಬೋದು ಅಂತೇಳಿ, ಅನುಕೂಲ ಇದ್ದವ್ರು ಕೊಡ್ಬೋದು ಅಂತೇಳಾಯಿತು. ಸೊ ಈಗ ನಮ್ಮ ಒಂದು ಇದಿದೆ, ನಮ್ಮ ಅಲ್ಲ ಇದಕ್ಕೆ ಪೂರಕವಾಗಿ ಹೇಳ್ತೇನೆ, ನಮ್ಮ ಕನ್ನಡದ ಚಾನೆಲ್ಗಳು ನೀವು ನೋಡಿದರೆ, ನೀವು ಬಹುಶಃ ಇಂಗ್ಲೀಷ್ ನೋಡ್ತೀರಾ ಏನೋ, ನ್ಯೂಸ್ ಚಾನೆಲ್ಸ್ಗಳು ಕನ್ನಡದ ಚಾನೆಲ್ಸ್ಗಳನ್ನು ನೋಡಿದ್ರೆ ಒಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್, ದಾವಣಗೆರೆಯಿಂದ ಶುಭ ಅಂತ ಹೇಳಿ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಸರ್, ಆನ್ಲೈನ್ ಒಳಗೆ ಈ ಕ್ಲಾಸಸ್ ಮಾಡ್ತೀರಾ, ಫೀಸ್ ಅಂತ ಹೇಳಿ. ಫೀಸ್ ಹೆವಿ ಆಗ್ತಿದೆಯಲ್ಲ ಸರ್. ಫೀಸ್ ಹೆವಿ ಆಗ್ತಾ ಉಂಟಾ? ಹೌದು ಸರ್. ಸರಿ ಸರ್, ಇದು ನೋಡಿ, ಫೀಸ್ ಅಂತೂ ಆಯಾ ಶಾಲೆಯವರು ಡಿಸೈಡ್ ಮಾಡುವಂಥದ್ದು, ಅದೇನು ಅಸೋಸಿಯೇಷನ್ ಹೇಳಿಕೊಟ್ಟು ಮಾಡುವಂಥದ್ದಲ್ಲ. ಅಂಥ ಪೇರೆಂಟ್ಸ್ ಅವರಲ್ಲಿ ಶಾಲೆಗೆ ಹೋಗಿ ಆಡಳಿತ ಮಂಡಳಿ ಮಾತಾಡಿ ಅದರ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಅದೇನು ನಾವು ಇಂತಿಷ್ಟೇ ಮಾಡಿ ಅಂತೇಳಿ ಕಂಪಲ್ಸರಿ ಮಾಡಿಲ್ಲ, ಏನು ಮಾಡಿಲ್ಲ, ಏನು ಮಾಡಿಲ್ಲ. ಮತ್ತೆ ಗವರ್ಮೆಂಟ್ ಆರ್ಡರ್ ಇದೆ, ಯಾರು ಸಹ ಲಾಸ್ಟ್ರಿಗಿಂತ ಜಾಸ್ತಿ ಮಾಡಬಾರ್ದು ಅಂತೇಳಿ. ನಾವಂತೂ ಫೀಸ್ ಮಾಡ್ಲಿಕ್ಕೆ ಏನಾದ್ರು, ಯಾಕಂದ್ರೆ ಶಿಕ್ಷಕರು ಅಷ್ಟೇ ಇದ್ದಲ್ಲ. ಶುಭ ಮೇಡಮ್, ಪೇರೆಂಟ್ಸ್ ಸಹ ಲಾಕ್ಡೌನ್ ಇಂದ ಸಫರ್ ಆಗ್ತಾ ಇದೀವಲ್ಲ. ಶುಭ ಮೇಡಮ್. ಸರ್ ಹೇಳಿದ್ರು ನಾವು ಆನ್ಲೈನ್ ಕ್ಲಾಸಸ್ ಅಥವಾ ಕ್ಲಾಸ್ ಮಾಡಬೇಕಾದ್ರೂ ಕೂಡ ಟೀಚರ್ಸ್ ಸಂಬಳ ಕೊಡಬೇಕಲ್ಲ. ನೀವು ಫೀಸ್ ಅನ್ನು ಕಟ್ಟದೇ ಇದ್ದರೆ ಅವರು ಏನು ಕೊಡಬಹುದು ಅಂತ ಹೇಳಿ. ಆ ಕನ್ಸೆಷನ್ ಅನ್ನ ಆಫೀಸ್ ನಲ್ಲಿ ಪ್ರಿನ್ಸಿಪಲ್ ಹತ್ರ ಕೇಳಿ ಕೊಡ್ತಾರಂತ ಹೇಳಿದಾರೆ ಅವರು, ಆಯಾ ಸಂಬಂಧಪಟ್ಟಂತ ಶಾಲೆಗಳು. ಹೌದೌದು, ಅವರು ಪೇರೆಂಟ್ಸ್ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಆಡಳಿತ ಮಂಡಳಿ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು, ಇಂತಿಷ್ಟು ಖರ್ಚಾಗ್ತದೆ ನಮ್ಗೆ ಇಂತಿಷ್ಟು ಕೊಡ್ಬೋದು ಅಂತ. ಆಗ ಅವ್ರ ಫೀಸನ್ನು ಕಡಿಮೆ ಮಾಡ್ಬೋದು. ಎಷ್ಟೋ ಶಾಲೆಯವರು, ನೀವು ಒಂದು ನಿಮಿಷ ತಗೊಳ್ತೇನೆ, ಎಷ್ಟೋ ಶಾಲೆಯವರು ಈ ತುಂಬ ಬಡತನ ಇದ್ದವರಿಗೆಲ್ಲ ಫೀಸನ್ನು ತಗೊಳ್ಳೇ ಇಲ್ಲ, ಬನ್ನಿ ಜಾಯ್ನ್ ಆಗಿ ಹೇಳಿದ್ದಾರೆ, ಅರ್ಧ ಫೀಸ್ ತಗೊಂಡವರು ಇದ್ದಾರೆ. ಸೊ ಈ ಪೇರೆಂಟ್ಸ್ ಸಾಲಿನ ಫುಲ್ ಫೀಸ್ ಬರಲಿಲ್ಲ, ಅವರು ಅದನ್ನು ಅಂತೂ ಫೈನ್ ಎಲ್ಲ ಇದು ಮಾಡಿದ್ದಾರೆ, ವೇವ್ ಮಾಡಿದ್ದಾರೆ. ಅದರಿಂದ ಆಡಳಿತ ಮಂಡಳಿ ಮತ್ತು ಶಾಲೆಯವರು ಸಹ ಅದರ ಬಗ್ಗೆ ತುಂಬ ಅನುಕಂಪದಿಂದ ನೋಡ್ತಾ ಇದ್ದಾರೆ. ಸರಿ ಮೇಡಮ್, ಥ್ಯಾಂಕ್ ಯು. ಫೀಸನ್ನು ಕೊಟ್ಟರೆ ಬಹುಶಃ ಶಿಕ್ಷಕರಿಗೆ ಸ್ವಲ್ಪ, ಶಿಕ್ಷಕರು ಮಾತ್ರ ಅಂತಲ್ಲ, ಸಪೋರ್ಟಿಂಗ್ ಸ್ಟಾಫ್ ಅಂತ, ಆಕ್ಸಿಲರಿ ಸ್ಟಾಫ್ ಅಂತ ಇದೆ, ಡ್ರೈವರ್ಸ್ ಅಂತ ಇದ್ದಾರೆ, ಅದು ನಿಮ್ಮಂಥ ಶಾಲೆಗಳಲ್ಲಿ ಹಾಸ್ಟೆಲ್ಸ್ಗಳಿವೆ, ವಾರ್ಡನ್ಸ್ಗಳಿವೆ, ಅಂದರೆ ತುಂಬ ಇದಿದೆ, ಗೊಂದಲದ ಸಮಸ್ಯೆಗಳೆಲ್ಲ ಇವೆ. ಆದರೆ ನಾನು ಕೇಳುವಂಥದ್ದು, ಟ್ಯೂಷನ್ ಫೀಸ್ ಅಂತ ಹೇಳಿದರೆ ಮೇವರೆಗೆ ಬಂದಿರುತ್ತೆ, ನಮಗೆ ಮಾರ್ಚ್ನಲ್ಲಿ ಲಾಕ್ಡೌನ್ ಆಗಿರುತ್ತೆ, ಏಪ್ರಿಲ್ ಮೇ ಹಾಫ್ ಸ್ಯಾಲ್ರಿಯನ್ನು ಕೊಟ್ಟಿರ್ತಾರೆ, ಅದನ್ನು ಮುಂದುವರಿಕೊಂಡು 2 ತಿಂಗಳು ಕೊಡ್ಬೋದು, ಹಾಫ್ 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 ಅಂದೇಳಿ 4 ತಿಂಗಳಿಗೆ ಆಮೇಲೆ. ಅದೇ ಅದೇ ಅದೇ, ಆ್ಯಕ್ಚುಲಿ ಅವರು ಈಗ ಈ ಪೋಷಕರು ಇದನ್ನು ಎಲ್ಲ ಶಾಲೆಯವರಿಗೆ ಮಂತ್ಲಿ ಕೊಡೋರು ಮಂತ್ಲಿ ಫೀಸನ್ನು ಕೊಡ್ಬೋದು, ಅಥವಾ ವರ್ಷಕ್ಕೊಂದ್ಸರ್ತಿ ಹೇಳೋರು ವರ್ಷದ ಫೀಸನ್ನು ಕೊಡ್ಬೋದು. ಶಾಲೆಯವರಂತೂ ಆಯಾ ತಿಂಗಳಿಗೆ ಏನು ಒಟ್ಟಾಗ್ತದೆ ಅದನ್ನೇ ಕೊಡುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಅಂದರೆ ನಿಮ್ಮ ಪ್ರಕಾರ ಅನುಕೂಲ ಇದ್ದವರು ಕೊಟ್ಟರೆ ಒಳ್ಳೆಯದು, ಶಾಲೆಗೆ ಮತ್ತು ಸಿಬ್ಬಂದಿಯವರಿಗೆ ಒಂದು ಸಂಬಳ ಕೊಡಲಿಕ್ಕೆ. ಹಲೋ ಮ್ಯಾಮ್. ಹಲೋ ಹಲೋ ಯಾ ನಮಸ್ಕಾರ. ಹಲೋ ನಮಸ್ಕಾರ ಸರ್. ಟಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಾಂ ಹೇಳಿ ಸರ್. ಹೇಳಿ. ಚಿತ್ರದುರ್ಗದಿಂದ ಪ್ರೀತಿ ಅಂತ. ಪ್ರೀತಿ ಚಿತ್ರದುರ್ಗದಿಂದ ಹೇಳಿ. ಸರ್ ನಮ್ಮ ಮಕ್ಕಳು ಅದೇ ಶಾರದಾ ರೆಸಿಡೆನ್ಸಿ ಸ್ಕೂಲ್ ಅಲ್ಲಿ ಓದ್ತಾ ಇರೋದು. ಪ್ರಿನ್ಸಿಪಾಲ್ ಬಂದಿರ ಖುಷಿ ಆಯ್ತು. ಅದೇ ಪ್ರಿನ್ಸಿಪಾಲ್ ಗೆ ಒಂದ್ 2 ಮಾತು ಕೇಳ್ಬೇಕಿತ್ತು ನಾವು. ಹೇಳಿ ಹೇಳಿ, ಕೇಳ್ತಾ ಇದ್ದಾರೆ ಅವರು. ಓಕೆ ಓಕೆ. ಅದು ಅವ್ರ ಆನ್ಲೈನ್ ಸ್ಕೂಲ್ ಮಾಡ್ತಾರಲ್ಲ, ಸ್ಕೂಲ್ ಅಲ್ಲಿ ಹೆಂಗೆ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಹೆಂಗೆ ಲೈವ್ ಅಲ್ಲಿ ಇರ್ತಾರೋ ಹಾಗೇನೆ ಆನ್ಲೈನ್ ಅಲ್ಲೂ ಮಾಡಕ್ ಬರಲ್ಲ ಸರ್ ಅವರು? ಆಕ್ಟಿವಿಟಿ ನೋಡಕ್ಕೆ ಮಕ್ಳು ಹೇಗೆ ಕೇಳ್ತಾ ಇದಾರೋ ಏನ್ ಮಾಡ್ತಾ ಇದಾರೆ ಅಂತ. ಹಾಗೆ ಮಾಡ್ತಾ ಇದ್ದೇವಲ್ಲ, ಈಗ ಲೈವ್ ಅಲ್ಲಿ ಟೀಚರ್ಸ್ ಕಾಣ್ತಾರ ಅಷ್ಟೇ, ಸ್ಟೂಡೆಂಟ್ಸ್ ಕಾಣಲ್ಲ ಸರ್. ಅದು ನಮ್ಮ ಆ್ಯಪ್ನ ಒಂದು ಇದೇ ಹಾಗಿದೆ,
ಈ ಆದರೆ ಯಾವ ಸ್ಟೂಡೆಂಟ್ಸ್ ಪ್ರಶ್ನೆ ಕೇಳ್ತಾನೆ ಅವನು ಸ್ಕ್ರೀನ್ ಮೇಲೆ ಬರ್ತಾನೆ. ಹೌದೌದು, ಪ್ರಶ್ನೆ ಕೇಳೋ ಹುಡುಗ ಸ್ಕ್ರೀನ್ ಮೇಲೆ ಬರ್ತಾನೆ. ಅಲ್ಲ, ಬೇರೆ ಸ್ಟೂಡೆಂಟ್ ಏನ್ ಮಾಡ್ತಾ ಇದಾರೆ ಮಿಸ್ಸಿಗೆ ಅವಾಗ ಗೊತ್ತಾಗಲ್ವಲ್ಲ, ಹಾಗಾಗಿ ಸ್ಕೂಲಲ್ಲಿ ಹೇಗೆ ಲೈವ್ ಅಲ್ಲಿ ಇರ್ತಾರೋ ಹಾಗೆ ಡೈರೆಕ್ಟ್ ಆಗುತ್ತಾ ಅಂತ. ಕ್ಲಾಸ್ ಮೋರ್ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಅನ್ನು ನೀವು ಆಪ್ ಅಲ್ಲಿ ತರಬೇಕು ತರಬೇಕು ಆಪ್ ಮೂಲಕ ತರಬೇಕು ಅಂತ ನಾವು ಕೇಳ್ತೀವಿ. ಮಕ್ಕಳು ಕ್ಲೀನ್ ಆಗಿ ಹೆಂಗೆ ಸ್ಕೂಲಲ್ಲಿ ಕೂತ್ ಕೇಳ್ತಾ ಇರ್ತಾರೋ ಹಾಗ ಸ್ಟಡಿ ಆಗಿ ಕೇಳ್ತಾರೆ, ಹಾಗಾಗಿ ನಾವು ಆತರ ಇರ್ಬೇಕು ಅಂತ ಕೇಳ್ತೀವಿ. ಮೇಡಮ್ ಒಂದು ಪ್ರಾಬ್ಲಮ್ ಇಲ್ಲ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ, ಎಲ್ಲಾನು ಚೆನ್ನಾಗಿದೆ, ಎಲ್ಲ ಓಕೆ ಆತರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಮೇಡಮ್ ಒಂದು ಮಾತು ಹೇಳ್ತೇನೆ ನೀವು ಕೇಳಿದಕ್ಕೋಸ್ಕರ, ಈ ಯಾರು ಟೀಚರ್ಸ್ ಪಾಠ ಮಾಡ್ತಾರೆ ಅವರ ಸ್ಕ್ರೀನ್ನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಎಲ್ಲ ಲಿಸ್ಟ್ ಬರ್ತದೆ, ಮತ್ತೆ ಮಕ್ಕಳ ಬರುತ್ತೆ, ಮತ್ತೆ ಮಕ್ಕಳು ಪ್ರಶ್ನೆ ಕೇಳಿದಾಗ ಅವರು ಅದರಲ್ಲಿ ಅಪಿಯರ್ ಆಗ್ತಾರೆ. ಮೇಡಮ್ ನಿಮ್ಮ ಮಗು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದೆ? ಒಬ್ಬ ಈ ಸತಿ ಟೆಂತ್ ಮುಗಿಯಿತು ಸರ್, ಈ ಸತಿ ಟೆಂತ್ ಬರಿತಾ ಇದೆ ಎಕ್ಸಾಮು. ಇನ್ನೇನು ಐಸಿಎಸ್ಇ ಮೂರ್ ಸಬ್ಜೆಕ್ಟ್ ಇದ್ವು, ಪಿ ಅಂತ. ಇನ್ನೊಬ್ಬ ಚೇತನ್ ಪಿ ಈ ಸತಿ ನೈನ್ತ್ ಸರ್. ಈಗ ಆನ್ಲೈನ್ ಕ್ಲಾಸಸ್ ಯಾರಿಗೆ ಆಗ್ತಾ ಉಂಟು? ನೀವೇನು ಕಲಿತ್ರಿ? ನೀವೇನಾದ್ರು ಕಲಿತ್ರ ಮಗನೊಟ್ಟಿಗೆ ಕೂತ್ಕೊಂಡು ಏನಾದ್ರು ನೋಡಿದ್ರ ಗಮನಿಸಿದ್ರ? ನೀವೇನಾದ್ರೂ ಹೊಸತನ್ನು ಕಲಿತ್ರಿ ಹಾಗಾದ್ರೆ? ನಮಗೆ ಟೀಚರ್ಸ್ ಎಲ್ಲ ನಾವು ಗೊತ್ತಿರಲ್ಲ ಹೇಗೆ ಪಾಠ ಮಾಡ್ತಾರೆ ಅಂತ, ತುಂಬಾ ಖುಷಿ ಆಗುತ್ತೆ ಪಾಠ ಮಾಡೋದೆಲ್ಲ. ವೆರಿ ಗುಡ್, ನಮ್ಮ ಮಕ್ಳು ಇಂಪ್ರೂವ್ ಆಗಿದ್ದಾರೆ, ಇಲ್ಲಿಗಿಂತ ಇಂಪ್ರೂವ್ ಆಗಿದ್ದಾರೆ ಅಂತ ಅವಾಗ ಗೊತ್ತಾಗ್ತಾ ಇದೆ ನಮಗೆ. ಸರಿ 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 ಸರಿ, ನಿಮ್ಮ ವಾಯ್ಸ್ ಎಲ್ಲ ನೋಡುವಾಗ ತಾವು ಟೀಚರ್ ಆಗಿ ಕಾಣ್ತಾ ಇದೆ. ಇಲ್ಲ ಇಲ್ಲ ಸರ್, ಹೌಸ್ ವೈಫ್ ಸರ್, ಹೌಸ್ ವೈಫ್. ಹೌಸ್ ವೈಫ್ ಅಂದ್ರೆ ಜಾಸ್ತಿ ಕೆಲಸ ಮಾಡುವವರು. ಥ್ಯಾಂಕ್ಸ್, ಹೋಮ್ ಮೇಕರ್ ಅಂತ ಹೇಳಿ ಪ್ರೀತಿ. ಥ್ಯಾಂಕ್ ಯು. ಸರಿ, ನಾನೀಗ ಪ್ರಶ್ನೆ ಕೇಳುವಂತದ್ದು, ಮೇವರೆಗೆ ಟ್ಯೂಷನ್ ಫೀಸ್ ಕೊಟ್ಟಿದ್ದಾರೆ, ಇಂತ ಒಂದು ಸಮಸ್ಯೆಗಳು ಯಾವಾಗಲೂ ಬರಬಹುದು ಸರ್. ಈಗ ಕೊರೋನಾ ಬಂದು ಇನ್ನು ಮುಂದಕ್ಕೆ ಏನಾದ್ರೂ ಬರಬಹುದು. ನೀವ್ ಯಾಕೆ ಒಂದು ಆಡಳಿತ ಮಂಡಳಿ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಂದು ರಿಸರ್ವ್ ಫಂಡ್ ಅಂತ ಹೇಳಿ ಮಾಡುದಿಲ್ಲ? ಎಸ್, ಆಕ್ಚುಲಿ ಅದಕ್ಕೂ ಸಹ ಗವರ್ಮೆಂಟ್ ಒಂದು ರಿಸ್ಟ್ರಿಕ್ಷನ್ ಇದೆ. ಗವರ್ಮೆಂಟ್ ಏನ್ ಹೇಳ್ತದೆ, ನಾವು ಫೀ ಸ್ಟ್ರಕ್ಚರ್ ಮಾಡುವಾಗ ಒಟ್ಟಾರೆ ಒಂದು ವರ್ಷಕ್ಕಾಗುವಂತಹ ಖರ್ಚು ಮತ್ತೆ ಮೇಂಟೆನೆನ್ಸ್ ಅಂತೇಳಿ ಒಂದು 10% ಆ್ಯಡ್ ಮಾಡಿ ತಗೊಳ್ಬೇಕಂತೇಳಿದೆ. ಆದರೆ ಇನ್ನು ಮುಂದೆ ಸರ್ಕಾರ ಎಲ್ಲ ಆಡಳಿತ ಮಂಡಳಿಗೆ ಒಂದು ಅವಕಾಶ ಕೊಡಬೇಕು, ಒಂದು ರಿಸರ್ವ್ ಫಂಡ್ ಸ್ವಲ್ಪ ರೆಡಿ ಮಾಡಿ ಇಟ್ಟುಕೊಂಡಿರಿ, ಎಮರ್ಜೆನ್ಸಿಗೆ ಅದನ್ನು ಉಪಯೋಗಿಸಬೇಕು ಎಂಬ ದೃಷ್ಟಿಯಿಂದ ಮಾಡಿದರೆ ತುಂಬ ಒಳ್ಳೆಯದು. ನೀವು ಅದನ್ನು ಬೇಕು ಅಂತ ಹೇಳ್ತೀರಿ? ಹೌದು ಹೌದು. ಸರಿ ಸರಿ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಆರಾಮ. ಯಾರು, ಎಲ್ಲಿಂದ? ಇದು ಸುನಿಲ್ ಅಂತ ಸರ್, ಹೆಜಮಾಡಿಯಿಂದ. ಹೇಳಿ. ಸುನಿಲ್ ಕೋಟ್ಯಾನ್ ಅಂತ. ಹೇಳಿ ಸರ್. ಅದೇ ಈಗ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇದ್ರು, ನಮ್ಮ ಸರ್ ಇದ್ರಲ್ಲ ಅಲ್ಲಿ. ಹೌದು, ಶಾರದಾ ರೆಸಿಡೆನ್ಸ್ ಸ್ಕೂಲ್ ಇದ್ದು. ಹೌದು, ಅವರು ತುಂಬಾ ಒಳ್ಳೆ ವಿದ್ಯಾಸಂಸ್ಥೆ, ಅವರದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನೇರವಾಗಿ ಮಾತನಾಡಿ. ಥ್ಯಾಂಕ್ಸ್. ಹೇಳಿ ಹೇಳಿ ಸರ್. ಅದೇ ಆನ್ಲೈನ್ ಕ್ಲಾಸ್ ಬಗ್ಗೆ ನೀವು ಮಾತಾಡ್ತಾ, ಅದ್ರ ಬಗ್ಗೆ ಕೇಳ್ತಾ ಇದ್ದೆ ಸರ್. ಒಂದು ಒಳ್ಳೆ ಕೆಲಸ, ಕಾಂಪ್ಲಿಮೆಂಟೆಡ್. ಹಾಗೆ ನಿಮ್ಗೆ ಒಂದು ಅಭಿನಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಬಹಳ ಸಂತೋಷ ಆಯ್ತು. ಹೌದು, ಸರ್ಕಾರ ನಡುವೆ ಇದಕ್ಕೆ ಸ್ವಲ್ಪ ಇದು ಮಾಡಿತ್ತಲ್ಲ, ಮತ್ತೆ ಈಗ ಪುನಃ ಆದೇಶ ಕೊಟ್ಟಿದ್ದಾರೆ ಸುನಿಲ್. ಸ್ವಲ್ಪ ಮಟ್ಟಿಗೆ ಮಾಡಬಹುದು ಅಂತ ಬಂದಿದೆ. ಆಯ್ತಾ? ಹೌದೌದು, ಇಲ್ಲಾಂದ್ರೆ ಮಕ್ಕಳು ಮನೆಯಲ್ಲಿ ಕೂತು ಮತ್ತೆ ಪುನಃ ಹಿಂದೆ ಹೋಗ್ತಾರಂತ. ಹೌದು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸುನಿಲ್. ಹೌದು, ಮತ್ತೆ ಇನ್ನೊಂದು ಸರ್, ಕೆಲವು ಟೀಚರ್ಸ್ ಅವರಿಗೆಲ್ಲ, ಅವರಿಗೂ ಸ್ವಲ್ಪ ಅನುಕೂಲ ಆಗ್ತದಲ್ಲ ಈಗ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಿದ್ರೆ, ಅವರು ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಟೀಚರ್ಸ್ಗೂ ಸಹ ಸ್ವಲ್ಪ ಮುಂದುವರಿಸ್ಲಿಕ್ಕೆ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಿ, ನಾನು ಹೇಳಿದ್ದು ರಿಸರ್ವ್ ಫಂಡ್, ಅದು ಅಥವಾ ಈ ಶಾಲೆಯ ಮೊದಲನೇ ಆದಾಯ ಎಲ್ಲ ಬರುತ್ತದೆ. ಶಾಲೆಗೊಂದು 20 ವರ್ಷ 22 ವರ್ಷ 30 ವರ್ಷ ಆಗಿದೆ, ಮೊದಲನೇ ಆದಾಯ ಎಲ್ಲಿ ಹೋಗಿದೆ ಅದು? ಆ್ಯಕ್ಚುಲಿ ನೋಡಿ, ಪ್ರತಿ ವರ್ಷ ಆಡಳಿತ ಮಂಡಳಿ ಇನ್ನು ಮುಂದೆ ಒಳ್ಳೆಯದನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು ಬಿಲ್ಡಿಂಗ್ ಕಟ್ಟುವುದು, ಇನ್ಫ್ರಾಸ್ಟ್ರಕ್ಚರ್, ಬೆಂಚಸ್, ಇಂಥದ್ದೆಲ್ಲ ಇರ್ತದೆ. ಮತ್ತು ಉಳಿದ ಹಣವನ್ನು ಯಾರು ಸಹ ಒಳ್ಳೆ ಆಡಳಿತ ಮಂಡಳಿಯವರು ಎಲ್ಲಿಯೂ ಅದನ್ನು ಬೇರೆ ಕಡೆ ಉಪಯೋಗಿಸುವುದಿಲ್ಲ, ನನ್ನ ಒಂದು ಅಭಿಪ್ರಾಯ. ಶಾಲೆ ಹಣವನ್ನು ಶಾಲೆಯಲ್ಲೇ ಉಪಯೋಗಿಸ್ಬೇಕಂತೇಳಿ. ನಮ್ಮ ಮಣಿಪಾಲದವರದ್ದಂತೂ ಬಹಳ ಅದ್ಭುತ ಇದೆ, ಒಂದು ರೂಪಾಯಿಯನ್ನು ಬೇರೆ ಕಡೆ ಅದನ್ನು ವಿನಿಯೋಗಿಸುವುದಿಲ್ಲ ಅಂತೇಳಿ. ಈಗ ಒಳ್ಳೆ ಆಡಳಿತ ಮಂಡಳಿಯವರು ನಮ್ಮೊಟ್ಟಿಗೆ ಇವತ್ತು ಬೆಳಿಗ್ಗೆ ತುಂಬ ಮಂದಿ ಮಾತಾಡಿದರು, ಆ ಹಣವನ್ನು ಅವರು ಒಳ್ಳೆ ಉದ್ದೇಶಕ್ಕೆ ಖರ್ಚು ಮಾಡ್ತಾರೆ ವಿನಃ ಅದೇನು ಬೇರೆ ಕಡೆ ಹೋಗುದಿಲ್ಲ. ಆದರೆ ಇದು ಗೊತ್ತಾಗದಂತೆ ಬರುವಂತಹ ಒಂದು ವಿಷಯ ಅಲ್ಲ ಕೊರೋನಾ, ಸಿದ್ಧರಾಗಿರಲಿಲ್ಲ. ಹೌದು, ಅದಕ್ಕೆ ನನ್ನೊಂದು ವಿಚಾರ ಇದೆ. ಒಂದು ನಿಮಿಷ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಅಶ್ವಿನಿ ಕಿನ್ನಿಗೋಳಿ. ಅಶ್ವಿನಿ ಕಿನ್ನಿಗೋಳಿ? ಹೌದು ಸರ್.
ಸ್ವಲ್ಪ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ? ಆಯ್ತು ಸರ್, ಆಯ್ತು ಸರ್, ಓಕೆ. ಹಲೋ, ನೀವು ಕಮ್ಮಿ ಮಾಡಿದ್ರೆ ಮಾತ್ರ ಮಾತನಾಡೋದು ನಾನು. ನೋಡಿ, ಅದೇ ರಿಪೀಟ್ ಆಗ್ತಾ ಇದೆ. ದಯವಿಟ್ಟು ಮ್ಯೂಟ್ ಮಾಡಿ, ಫೋನ್ನಲ್ಲಿ ಮಾತನಾಡಿ. ಹಲೋ, ಟಿವಿಯಲ್ಲಿ ಮಾತನಾಡಿ ಬೇಡಿ, ಮೊಬೈಲ್ನಲ್ಲಿ ಮಾತನಾಡಿ ಮೇಡಮ್. ಆಯ್ತು 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 ಸರ್. ಬೇರೆ ವೀಕ್ಷಕರಿಗೆ ತೊಂದರೆ ಆಗುತ್ತೆ. ಓಕೆ, ಎಸ್ ಎಸ್, ಇನ್ನೊಂದು ಕೇಳ್ಬೋದಾ? ಹೇಳಿ ಹೇಳಿ. ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಇದೊಂದು ಸ್ಯಾಲರಿಯ ಬಗ್ಗೆ ಇರುವಂತ ಒಂದು ಪ್ರಶ್ನೆ. ಹಾ ಹೇಳಿ. ಎಷ್ಟು ಸರಿ ತಪ್ಪು ಗೊತ್ತಾಗ್ಲಿಲ್ಲ, ಅನಿಲ್ ಸರ್ ಹೇಳಿದ ಹಾಗೆ ನನ್ನದು ಕೂಡ ಒಂದು ಡೌಟ್ ಇತ್ತು. ಏಪ್ರಿಲ್ ಮೇ ಅಲ್ಲಿ ಹಾಫ್ ಸ್ಯಾಲರಿ ಕೊಟ್ಟಿದ್ದಾರೆ, ಈಗ ಜೂನ್ ಜುಲೈಯಿಂದ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಕೊನೆ ಎಂಬುದು ಇದೆಯಾ, ಅಥವಾ ಇನ್ನು ಮುಂದೆ ಹೀಗೆ ಹೋಗ್ತಾ ಉಂಟಾ, ಅಥವಾ ಏನಾದ್ರೂ ಅದಕ್ಕೆ ಪರಿಹಾರ ಸಿಗಬಹುದಾ ಅಂತ ಹೇಳಿ ವಿದ್ಯಾವಂತ ಸರ್ಗೆ ಒಂದು ಪ್ರಶ್ನೆ. ಆಕ್ಚುಲಿ ಮೇಡಮ್, ಒಂದು ಮಾತು ಹೇಳ್ತೇನೆ. ನಮ್ಮ ಉಡುಪಿ ಮಂಗಳೂರು ಐ ಸಿ ಎಸ್ ಸಿ ಸಿ ಬಿ ಎಸ್ ಸಿ ಶಾಲೆ ಎಲ್ಲ ಆಡಳಿತ ಮಂಡಳಿಯವರು ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ನಾವು ಮೊನ್ನೆ ಪ್ರಾಂಶುಪಾಲರ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೇವೆ. ಸ್ಯಾಲರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲೇಬಾರದು ಅಂತೇಳಿ, ಆದಷ್ಟು ಮಟ್ಟಿಗೆ ನಾವು ಕೊಡಬೇಕು. ಮತ್ತು ಅದಕ್ಕೋಸ್ಕರ ಆಡಳಿತ ಮಂಡಳಿಯಲ್ಲಿರೋ ಈ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಶಾಲಾ ಶುಲ್ಕವನ್ನು ಪೇಮೆಂಟ್ ಮಾಡುವ ಹಾಗೆ ಮಾಡಿಕೊಂಡು ಅದನ್ನು ಕೊಡುವ ಹಾಗೆ ಮಾಡಲೇಬೇಕು ಅಂತ. ನಾವು ಪೇರೆಂಟ್ಸ್ ಕೊಡೋದಿಲ್ಲ, ಓಕೆ, ಅದು ಗೊತ್ತಾಗ್ತದೆ ನಮಗೆ, ಪರಿಸ್ಥಿತಿ ಹಾಗೆ ಉಂಟು. ಆದರೆ ಮೊದಲು ಏನಾದರೂ ಕಲೆಕ್ಟ್ ಇದ್ದದ್ದು, ಕಲೆಕ್ಟ್ ಮಾಡಿದ್ದು ಏನಾದರೂ ಉಳಿದಿದ್ರೆ ಅದರಲ್ಲೇ ಇರಲಿ, ಯಾಕಂದ್ರೆ ನಮಗೆ ಕೂಡ ಒಂದು ಸಂಸಾರ ಅಂತ ಹೇಳಿ ಉಂಟು. ನಾನು ಮೇಡಮ್ ಒಂದು ಮಾತು ಹೇಳ್ತೇನೆ. ಇವತ್ತು ನಾವು ಬೆಳಿಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯ ಅಸೋಸಿಯೇಷನ್ ಒಂದು ಮಾತು ಕೊಟ್ಟಿದೆ, ಬೇಕಾದರೆ ಅವರು ಲೋನನ್ನು ಕೊಡ್ತೇವೆ ಅಂತೇಳಿ. ಈ ಶಿಕ್ಷಕ ಆಡಳಿತ ಮಂಡಳಿಗೆ, ಆಡಳಿತ ಮಂಡಳಿಗೆ ಲೋನ್ ಕೊಡ್ತೇವೆ. ಅದು ನಾವು ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ಉಪಯೋಗಿಸಬೇಕೆಂಬ ದೃಷ್ಟಿಯಿಂದ ಬಂದಿದೆ. ಮುಂದೆ ಅದನ್ನು ಶಾಲಾ ಶುಲ್ಕ ಬಂದ ಹಾಗೆ ಅದನ್ನು ನೀವು ಪೇಮೆಂಟ್ ಮಾಡ್ಬೋದು ಅಂತೇಳಿ. ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೊತ್ತಿಲ್ಲ, ಬಟ್ ಅಂತೂ ಅದು ಆಗ್ಬೋದು ಅಂತ ಹೇಳಿದರೆ ಹೇಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೀಗಿರ್ಬೋದು, ಲೋನು ಮ್ಯಾನೇಜ್ಮೆಂಟ್ ತಗೊಳ್ತದೆ, ಸ್ಯಾಲ್ರಿ ಕೊಡುವಾಗ ಅದರಿಂದ ಸ್ವಲ್ಪ ಕಟ್ ಆಗ್ಬೋದು, ಇಂಟ್ರೆಸ್ಟ್ ರೇಟ್ ಕಟ್ಟಬೇಕಲ್ಲ. ಅದು ಸರ್ ಸರ್ಕಾರ ಹಾಗೆ ಹೇಳಲಿಕ್ಕಿಲ್ಲ ಇನ್ನು, ಅದು ಹೇಗೆ ಬರ್ತದೆ ಅಂತ ನೋಡುವ. ಅಂತೂ ಎಲ್ಲ ಅಷ್ಟರೊಳಗೆ ಅದು ಸಾಲ್ವ್ ಆಗ್ಬಹುದು ನೋಡ, ಪ್ರಾಬ್ಲಮ್ ಸಾಲ್ವ್ ಆಗ್ಬಹುದು. ಹೌದು, ಆಡಳಿತ ಮಂಡಳಿ ಅದರ ಬಗ್ಗೆ ಸ್ವಲ್ಪ ಮುತುವರ್ಜಿ. ಇವತ್ತು ಒಂದು ಅವ್ರು ಕೇಳಿದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಕೋಟಿಗಟ್ಟಲೆ ರೂಪಾಯಿ ಇನ್ವೆಸ್ಟ್ ಮಾಡಿದ ಒಂದು ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ. ಅವರು ಈಗ ಎಷ್ಟಂತೇಳಿ ಸ್ಯಾಲರಿಯನ್ನು ಕೊಡ್ತಾ ಹೋಗ್ಬೋದು ಹೇಳಿ. ಈಗ 2 ತಿಂಗಳಾಯ್ತು, 3 ತಿಂಗಳಾಯ್ತು, ಇದೇ ತರ ಆದ್ರೆ ಅವರಿಗೂ ಸಹ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಅವರು ಇನ್ನೊಂದು ಬಹಳ ಬ್ಯೂಟಿಫುಲ್ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ರಾಜ್ಯ ಸರ್ಕಾರ ಬಜೆಟ್ ಮಾಡುವಾಗ ಸ್ವಲ್ಪ ಹಣವನ್ನು ಇದಕ್ಕೋಸ್ಕರವೇ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಬೇಕು. ನಾವು ಅದೇ ಮಾತಾಡ್ತಿದ್ದೀವಿ. ಸರಿ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಹೇಳಿದ್ರಿ ನಾವು ಕೊರೋನಾಕ್ಕೆ ಪ್ರಿಪೇರ್ ಆಗಿರಲಿಲ್ಲ, ಆನ್ಲೈನ್ ಕ್ಲಾಸಸ್ ಬಗ್ಗೆ ಪ್ರಿಪೇರ್ ಆಗಿರಲಿಲ್ಲ, ಸ್ಯಾಲ್ರಿ ಬಗ್ಗೆ ಪ್ರಿಪೇರ್ ಆಗಿರಲಿಲ್ಲ, ಇಂಥ ಸಮಸ್ಯೆ ಬರುತ್ತೆ, ಅಥವಾ ನಿಮ್ಮಂಥ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಭಾಳ ತೊಂದರೆ, ಒಂದು ಬಂದ ಮೇಲೆ ನೀವು ಏನು ಮಾಡಬಹುದು, ಬರುವಾಗಲೇ ಸಮಸ್ಯೆ ಆದರೆ ಏನು ಮಾಡುವಂಥದ್ದು. ಈಗ ಎಸ್ ಎಲ್ ಸಿ ಪರೀಕ್ಷೆಗಳು ಆಗ್ತಾ ಇವೆ, ಒಂದು ವಿದ್ಯಾರ್ಥಿನಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿದೆ, ಅವರ ಹತ್ತಿರ ಇರುವಂಥದ್ದು ಒಟ್ಟಿಗೆ ಕೂತ್ಕೊಂಡವರದ್ದು ಆಚೆ ಈಚೆ ಹೋಗುವಂಥವ್ರಿಗೆ ಎಷ್ಟು ಈಗ ಸಮಸ್ಯೆ ಎಲ್ಲ ಆಗಿರ್ಬೋದು. ಇದೆಲ್ಲ ನಾವು ಯಾವುದು ಕೂಡ ತಯಾರಿ ಮಾಡಿರೋದಿಲ್ಲ, ಬಟ್ ವಿ ಹ್ಯಾವ್ ಟು ಫೇಸ್. ಆದರೆ ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಸ್ಪೆಷಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ನೀವು ಒಂದು ಒಳ್ಳೆಯ ಪಾಯಿಂಟನ್ನು ಇದು ಮಾಡಿದ್ದೀರಿ. ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳು ಒಳ್ಳೆಯ ಆರೋಗ್ಯದಿಂದ ಸೀದಾ ಕ್ಯಾಂಪಸ್ಸಿಗೆ ಬಂದರು ಅಂತೇಳಿದರೆ ಅದರಷ್ಟು ಒಳ್ಳೆಯ ವಿಚಾರ ಇಲ್ಲ. ಯಾಕಂದರೆ ಎಲ್ಲ ಮಕ್ಕಳು 100% ಸೇಫ್ಟಿ. ಹೊರಗಿನ ನಮ್ಮಲ್ಲಿ ನೋಡಿ ಎಲ್ಲ ಹೊರಗಿನವ್ರು ಒಳಗೆ ಬರಲಿಕ್ಕಿಲ್ಲ. ಎಲ್ಲ ಟೀಚರ್ಸ್, ಎಲ್ಲ ಆಕ್ಸಿಲರಿ ಎಂಪ್ಲಾಯ್ ಎಲ್ಲರೂ ಸಹ ಕ್ಯಾಂಪಸ್ದು ಒಳಗೆ ಇರುವ ಹಾಗೆ ಮಾಡ್ತೇವೆ. ಒಂದು ವೇಳೆ ಎಲ್ಲ ಪೋಷಕರು ನಮ್ಮ ಮೇಲೆ ಅಂದರೆ ಆಡಳಿತ ಭರವಸೆ ಇಟ್ಟರೆ, ಒಂದು ವೇಳೆ ಶುರು ಮಾಡಿದ್ರೆ ಅದರಷ್ಟು ಒಳ್ಳೇದು ಯಾವುದಿಲ್ಲ. ಇದು ನಮ್ಮ ತುಂಬ ಪೇರೆಂಟ್ಸ್ ನಮಗೆ ಇಮೇಲ್ನಲ್ಲಿ ಹೇಳಿದರು. ರೆಸಿಡೆನ್ಷಿಯಲ್ ಸ್ಕೂಲ್ ಒಂದು ಒಳ್ಳೆ ವಿಚಾರ ಹೇಳಿದರೆ ಮಕ್ಕಳು ಒಳಗೆ ಬಂದಾಗ ಆರೋಗ್ಯದಲ್ಲಿದ್ದರೆ ಮತ್ತೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಂತ. ಯಾಕಂದ್ರೆ ಹೊರಗಿನವ್ರು ಯಾರು ಬರುವುದಿಲ್ಲ, ನೋ ಟ್ರಾವೆಲಿಂಗ್ ಹಿಸ್ಟ್ರಿ, ಬಂದಾಗಲೇ ಸಮಸ್ಯೆ ಆದರೆ ಅದನ್ನು ನಾವು ನೋಡಿಕೊಂಡು ಅದು ಮಾಡಬೇಕು. ಕಷ್ಟ ಸಾಧ್ಯ, ಯಾಕಂದ್ರೆ ನಿಮ್ಮಂಥ ಶಾಲೆಗಳಿಗೆ ಕೇವಲ ಒಂದೇ ಜಿಲ್ಲೆಯಿಂದ, ಒಂದೇ ರಾಜ್ಯದಿಂದ, ಒಂದೇ ದೇಶದಿಂದ ಬರುವವರಲ್ಲ, ವಿದೇಶದ ಮಕ್ಕಳು ಕೂಡ ಇದ್ದಾರೆ. ಸೊ ನಾನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ, ಒಂದೇ ಸೆಂಟೆನ್ಸ್ನಲ್ಲಿ ಉತ್ತರ
ಕೊಡಿ. ನಮ್ಮ ನೀವು ಇಂಗ್ಲಿಷ್ ಚಾನೆಲ್ಗಳನ್ನು ನೋಡಿರ್ಬೋದು, ಕನ್ನಡ ಚಾನೆಲ್ಗಳಿವೆ. ನಮ್ಮ ಆಡಳಿತ ಮಂಡಳಿಯವರನ್ನ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ರಾಕ್ಷಸರು, ರಕ್ತ ಪಿಪಾಸುಗಳು, ಶುಲ್ಕವನ್ನು ಇದು ಮಾಡುವವರು, ಶಿಕ್ಷಣದಲ್ಲಿ ದಂಧೆ ಮಾಡುವವರು, ಇದೆಲ್ಲ ಮಾತುಗಳು ನಮ್ಮ ಚಾನೆಲ್ಗಳು, ಕನ್ನಡದ ಚಾನೆಲ್ಗಳೇ, ಸ್ಯಾಟಲೈಟ್ ಚಾನೆಲ್ಗಳೇ ಹೇಳ್ತಾ ಇವೆ. ಏನು ಹೇಳಲಿಕ್ಕೆ ಬಯಸ್ತೀನಿ? ನಾನು ಡೈಜಿಯವರಿಗೆ ತುಂಬ ಧನ್ಯವಾದ ಹೇಳ್ತೇನೆ, ನಿಜವಾಗಿ ಹೇಳ್ತೇನೆ. ಯಾಕಂದರೆ ಎಲ್ಲ ಚಾನೆಲ್ಸ್ನವರು ಶಿಕ್ಷಣ ಸಂಸ್ಥೆಗಳಿಗೆ ಆಡಳಿತ ಈ ಥರ ಹೀಯಾಳಿಸುವಾಗ ಒಂದು ಒಳ್ಳೆಯ ವಿಚಾರವಾಗಿ ಡಿಬೇಟ್ ಅಂತ ಮಾಡಿಕೊಂಡು ನೀವು ಕರೆಸಿ ಇಂಥ ಕಾರ್ಯಕ್ರಮ ಮಾಡಿದಿರಲ್ಲ, ಇದಕ್ಕಾಗಿ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ಈ ಟಿ ವಿ ಚಾನಲ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೀಗ ಇಲ್ಲಿ ಪ್ರಾಂಶುಪಾಲರನಾಗಿ ಅಥವಾ ನೀವು ಇಲ್ಲಿ ಆ್ಯಂಕರಾಗಿ ಕೂತ್ಕೊಳ್ಳಿಕ್ಕೆ ಕಾರಣ ನಮಗೆ ಕಲಿಸಿದ ಶಿಕ್ಷಕರು ಅಂತ ನಮಗೆ ಮನಸ್ಸಿನಲ್ಲಿರಬೇಕು. ಈ ಟಿ ವಿ ಚಾನಲ್ನ ಆ್ಯಂಕರ್ ಯಾರಿದ್ದಾರೆ? ಅವರೆಲ್ಲ ಶಾಲೆಯಲ್ಲಿ ಕಲಿತವರೇ ಅಲ್ವಾ? ಅವರಿಗೆ ಶಿಕ್ಷಣ ಕೊಟ್ಟ ಶಿಕ್ಷಕರು ಇಲ್ವೇ ಇಲ್ವಾ? ಯಾಕಾಗಿ ಹಾಗೆ ಮಾತಾಡ್ತಾರೆ ಅಂತ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಈಗ ಡಿಬೇಟ್ ಇರಲಿ, ಪಾಯಿಂಟ್ಸ್ ಹಾಕಲಿ, ಇದೇ ಥರ ಇರಬೇಕು, ಇದೇ ಥರ ಇರಬೇಕು ಅಂತೇಳಿ. ರಕ್ತ ಪಿಪಾಸುಗಳು, ರಾಕ್ಷಸರು ಅಂತೆಲ್ಲ ಹೇಳಬೇಕಾದ್ರೆ ಯಾವ ಥರದ ಒಂದು ಸಂಸ್ಕಾರ ಅಂತೇಳಿ ನಮಗೆ ಭಾಳ ಆಶ್ಚರ್ಯ ಆಗ್ತದೆ. ನನಗೆ ಅವರೊಡನೆ ನನಗೊಂದು ಹೇಳಿಕ್ಕಿದೆ, ದಯಮಾಡಿ ಇಂಥದ್ದೆಲ್ಲ ಹೇಳಬೇಡಿ, ಶಿಕ್ಷಕರ ಸಂಸ್ಥೆಯನ್ನು ತುಂಬ ಗೌರವದಿಂದ ನೋಡಿ, ಮತ್ತು ಎಲ್ಲ ಶಿಕ್ಷಕರನ್ನು ಭಾಳ ಆತ್ಮೀಯತೆಯಿಂದ ಪ್ರೀತಿಯಿಂದ ನೋಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ವಿದ್ಯಾವಂತ ಆಚಾರ್ಯ ಸರ್, ತಾವು ನಮ್ಮ ಸ್ಟುಡಿಯೋಗೆ ಬಂದು ಕೇವಲ CBSE ICSE ಅದರ ಬಗ್ಗೆ ಮಾತನಾಡದೆ, ಕೇವಲ ತಮ್ಮ ಸಂಸ್ಥೆಯ ಬಗ್ಗೆ ಮಾತನಾಡದೆ, ಸಮಸ್ತ ಶಿಕ್ಷಣ ಬಾಂಧವರ ಪರವಾಗಿ, ಸಹೋದ್ಯೋಗಿಗಳ ಪರವಾಗಿ, ಆಡಳಿತ ಮಂಡಲ ಪರವಾಗಿ, ಶಿಕ್ಷಕರ ಪರವಾಗಿ, ಪೋಷಕರ ಪರವಾಗಿ ಧ್ವನಿಯಾಗಿ ನಮ್ಮ ಮಾಧ್ಯಮದ ಮೂಲಕ ಮಾತನಾಡಿದರು. ಸಾಕಷ್ಟು ಮಂದಿ ಪ್ಯಾರೆಂಟ್ಸ್ಗಳು ಕಾಲ್ ಮಾಡಿದರು ತಮ್ಮ ಸಂಸ್ಥೆಯನ್ನು ಶ್ಲಾಘಿಸುತ್ತಾ, ಮತ್ತು ವೈಯಕ್ತಿಕವಾಗಿ ತಮ್ಮ ಪ್ರಾಂಶುಪಾಲ ತಮ್ಮ ಅಧಿಕಾರ ಯಾವ ರೀತಿಯಲ್ಲಿ ಮಾಡಿದಿರಂತೇಳಿ ಇಡೀ ಲೋಕಕ್ಕೆ ಜಗಜಾರಿಯಾಯಿತು. ಒಂದು ಒಳ್ಳೆಯ ಕಾಂಪ್ಲಿಮೆಂಟ್ ನಮಗೆ ಸಿಕ್ಕಿದೆ. ಹಾಗಾಗಿ ನಮ್ಮೊಂದಿಗೆ ಈ ಒಂದು ತಾಸಿನ ಹೊತ್ತು ಈ ಡಿಬೇಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಚಾನಲ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಭಾಳ ಧನ್ಯವಾದಗಳು. ತುಂಬ ಸರಿ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಹೊಸ ವಿಚಾರದೊಂದಿಗೆ, ಹೊಸ ಅತಿಥಿಯೊಂದಿಗೆ ಬರ್ತಾ ಇದ್ದೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜುವಲ್ 247.